ಇದಕ್ಕೆ ಭಗವಂತನ ಅನುಗ್ರಹ, ಭಗವಂತನ ಕೃಪೆ ವಿಶೇಷವಾಗಿ ಬೇಕು. ಇದೆಲ್ಲೇ ಸಾಧ್ಯ ಇಲ್ಲ. ಎಲ್ಲ ನಮ್ಮ ಬೇಕಾದ ಉಪಕರಣ ಸಲಕರಣಗಳ ಜೊತೆಗೆ ದೈವ ಕೃಪೆ ಅನ್ನೋದು ಬಹಳ ಮುಖ್ಯ. ದೈವಾತ್ರಂ ಪಂಚಮಿ, ಅದಿಲ್ಲದೇ ಸಾಧ್ಯ ಇಲ್ಲ. ಸಹನಾರೋದು ಸಹನವು ಧನಕ್ಕೆ ಎರಡು ಸಲ ನಮ್ಮನ್ನು ಕಾಪಾಡಿ ಯಾರು? ಗುರು ಶಿಷ್ಯ. ಯಾರು ಹೇಳ್ತಾರೋ, ಯಾರು ಕೇಳ್ತಾರೋ, ಅವರಿಬ್ಬರು ಎರಡು ಸಲ ಕಾಪಾಡಿ. ಯಾವ ರೀತಿ ಅಂದರೆ, ಮೊದಲು ಜ್ಞಾನದ ತಿಳುವಳಿಕೆ ಆಗಬೇಕು, ಅಷ್ಟೇ ಸಾಲದು. ಜ್ಞಾನ ಏನು? ಈಗಂತೂ ಬೇಕಾದಷ್ಟು ಇಂಟರ್ನೆಟ್ಟಲ್ಲಿ ಬೇಕಾದಷ್ಟು ಜ್ಞಾನ ಸಿಗ್ತದೆ, ಯಾವ ವಿಷಯ ಬೇಕಾದಷ್ಟು ಸಿಗ್ತದೆ. ಅದನ್ನು ಅನುಷ್ಠಾನಕ್ಕೆ ತರಬೇಕು. ಇದು ಬಹಳ ಮುಖ್ಯ, ಜ್ಞಾನ ಮತ್ತು ಜ್ಞಾನ ಫಲ. ಅದರಿಂದ ನಮಗೆ ಜ್ಞಾನವೂ ಉಂಟಾಗಬೇಕು. ಜ್ಞಾನ ಅಕ್ಷರ ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಉಪಯೋಗಿಸಲಿಲ್ಲ, ಪ್ರಜ್ಞೆ ಅಂತ. ಅದಕ್ಕೆ ಇರೋದು ಸುಂದರವಾಗಿ ಅರಿವು, ಅರಿವು ಮತ್ತು ಆಚಾರ. ಇದನ್ನೇ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾಗಿ, ಪೂರ ಭಗವದ್ಗೀತೆಯಲ್ಲಿ ಸಾಂಖ್ಯ ಮತ್ತು ಯೋಗ ಎರಡು ಒಟ್ಟಿಗೆ ಹೋಗಬೇಕು, ಒಟ್ಟಿಗೆ ಇರಬೇಕಂದ್ರೆ ಸಾಧ್ಯವೇ ಇಲ್ಲ. ಈ ಥರ ಒಂದು ಯೋಗ ಸಮನ್ವಯ ನಮ್ಮ ಜೀವನದಲ್ಲಿ ಆಗಬೇಕು. ಅರಿವು ಮತ್ತು ಆಚಾರ, ತಿಳುವಳಿಕೆ, ಅದರ ಥರ ನಡೆದುಕೊಳ್ಳೋದು, ನಮ್ಮ ವ್ಯವಹಾರ ನಡೆದುಕೊಳ್ಳುವ ಮುಖ್ಯವಾದ. ಇದರಿಂದ ನಮಗೆ ಭಗವಂತನ ಕೃಪೆ ವಿಘ್ನ ನಿವಾರಣೆ ಆಗಬೇಕು. ಏಕೆಂದರೆ ತಿಳ್ಕೊಳ್ಳೋ ವಿಷಯದಲ್ಲಿ ಏನೋ ತಿಳ್ಕೊಂಡ್ಬಿಡ್ಬೋದು, ತಪ್ಪು ತಿಳ್ಕೊಂಡ್ಬಿಡ್ಬೋದು. ಇಲ್ಲ ಸೆಲೆಕ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್, ನಮಗೆ ಏನು ಬೇಕೋ, ಏನು ರುಚಿಯಾಗಿದೆಯೋ, ಏನು ಅನುಕೂಲವೋ, ಏನು ಬಹಳ ಸುಲಭವೋ, ಏನು ಯಾವುದು ಕಷ್ಟವಿಲ್ಲದೆ ಅನಿಸ್ತದೆ, ಅದು ಮಾತ್ರ ಅರ್ಥ ಮಾಡಿಕೊಂಡು ಬಾಕಿ ಇದೆಲ್ಲ ಬಿಟ್ಕೊಳ್ಳೋದು. ಇವೆಲ್ಲ ನಿಜವಾದ ತಿಳುವಳಿಕೆ ಅಲ್ಲ. ಅದಕ್ಕೋಸ್ಕರ ಇದಕ್ಕೆ ಭಗವಂತನ ಕೃಪೆ ಇರ್ಬೋದು. ಇದೇ ನಮ್ಮ ಬುದ್ಧಿ ಉಪಯೋಗಿಸಿದ್ರೆ ಇದೇ ಅರ್ಥ. ನನಗೆ ಇಷ್ಟ ಬಂದಿದ್ದಲ್ಲ, ನನಗೆ ಅರ್ಥ ಬರುತ್ತೆ, ಅರ್ಥ ಬರುತ್ತೆ, ನಾನು ಗೊತ್ತು ಎಲ್ಲ ಗೊತ್ತು. ನಾವು ಕೇಳಿದ್ರೆ ನನಗೆ ಗೊತ್ತು, ಓದಿದ್ದೀನಿ ಗೀತ ಓದಿದ್ರೆ ಓದಿದ್ದೀನಿ ಓದಾಗುತ್ತೆ. ಆಮೇಲೆ ನೆಕ್ಸ್ಟ್ ಆಗ್ತಾನೆ ಇರ್ತಾರೆ ಕೆಲವರು, ಒಂದು ದಿವಸ ಗೀತೆ ಕೇಳ್ಕೊಂಡ್ಬಿಡ್ತಾರೆ, ಇನ್ನೊಂದು ದಿವಸ ವಿಷ್ಣು ಸಹಸ್ರ ಹೇಳ್ಕೊಂಡ್ಬಿಡ್ತಾರೆ, ಇನ್ನೊಂದು ದಿವಸ ದುರ್ದೃಶ್ಯ ವಿವೇಕ, ಇನ್ನೊಂದು ದಿವಸ ನಿತ್ಯಾನಂದ ವಸ್ತು ವಿವೇಕ, ಇನ್ನೊಂದು ದಿವಸ ಪಂಚೀಕರಣ. ಇದೇ ಇವತ್ತು ಓದೋದು ತುಂಬ ಆಸೆ, ಓದಬೇಕು ಅಂತ ಆಸೆ. ಓದೋದೆಲ್ಲ ಬರೀ ಕೂದೋದಾಗುತ್ತೆ ಅಷ್ಟೇ, ಅದನ್ನ ಇದಕ್ಕೆ ಭಗವಂತನ ಕೃಪೆ ಇರಬೇಕು. ಸಹ ವೀರ್ಯಂತರವಾಗಿ, ಇದು ನಮಗೆ ವೀರ್ಯವತ್ತರವಾಗಿ ನಮ್ಮ ಜೀವನ ಅನುಷ್ಠಾನದಲ್ಲಿ ಅದನ್ನು ತಂದು ನಮ್ಮ ಸ್ವಪ್ರಯತ್ನ ನಮ್ಮದಾಗಿ ಮಾಡ್ಕೋಬೇಕು. ಅದು ಬಹಳ ಮುಖ್ಯವಾದ, ಇದು ಬಹಳ ನಮಗೆಲ್ಲರಿಗೂ ಬೇಕಾಗಿದ್ದು. ಯಾವ ವಿಷಯವಾಗಲಿ ಅದನ್ನು ನಮ್ಮದು ಮಾಡಬೇಕು. ಏಕೆಂದರೆ ಆಧ್ಯಾತ್ಮಿಕ ಜೀವನದಲ್ಲಿ ಶಾಸ್ತ್ರ ಓದೋದ್ರಲ್ಲಿ ಯಾವುದಾದ್ರಾಗಲಿ, ಭಗವದ್ಗೀತೆ ಆಗಲಿ, ಉಪನಿಷತ್ತಾಗಲಿ, ಭಾಗವತ ಆಗಲಿ, ಪುರಾಣಗಳಾಗಲಿ, ಏನಾದರೂ ನನ್ನ ಸ್ವಪ್ರಯತ್ನದಿಂದ ಇಲ್ಲಿ ನಾನು ನನ್ನ ಜೀವನ ಮಾರ್ಪಾಡಬೇಕು, ನನ್ನ ಜೀವನ ಪರಿವರ್ತನೆ ಆಗಬೇಕು. ಇದು ಬಹಳ ಮುಖ್ಯವಾದ ಅಂಶ. ಇದನ್ನು ಮರೆತು ಬಿಟ್ಟರೆ ಓದಾಗಬೇಕು ಅಷ್ಟೇ, ಎಲ್ಲ ಓದಬೇಕು. ಇಡೀ ಜೀವನವೇ ಅವ್ರನ್ನೆಲ್ಲ ಇಂಗ್ಲೀಷಲ್ಲಿ ಹೇಳ್ತಾರೆ, ಎಟರ್ನಲ್ ಬಿಸ್ನೆಸ್. ಕೇಳ್ತಾನೆ ಇರು, ಎಲ್ಲಿ ಏನಾಗ್ತದೆ ಹೋಗಿ ಕೇಳೋದು. ಭಗವಂತ ತಪ್ಪೇ ಮಾಡಿದ್ದಾನೆ, ಎರಡು ಫೀ ಕೊಟ್ಟಿದ್ದೆ, ಎರಡು ಡೈರೆಕ್ಟ್ ಆಗಿ ಇಲ್ಲಿಂದ ಕೇಳಿದ್ರೆ ಇಲ್ಲಿ ಬರುತ್ತೆ, ಅಲ್ಲಿಂದ ಕೇಳಿದ್ರೆ ಇಲ್ಲಿ ಬರುತ್ತೆ, ನಿಮ್ಮ ಸ್ವಾತಂತ್ರ್ಯ. ಸೊ ಅದಕ್ಕೋಸ್ಕರ ವೀರ್ಯನು ಕರವಾದ ಹೈ, ನಮ್ಮ ಸ್ವಪ್ರಯತ್ನ. ಏಕೆಂದರೆ ನಾನು ನನ್ನ ಜೀವನ ಮಾರ್ಪಾಡಬೇಕು, ನನ್ನ ಜೀವನದಲ್ಲಿ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಈ ಉದ್ದೇಶದಿಂದ ನಾವೇನು ಕಾರ್ಯ ಮಾಡಬೇಕು, ಇನ್ನೆ ಮಾಡಬೇಕು ಅಂತ ಮಾಡಿದರೆ ಏನು ಪ್ರಯೋಜನ ಇಲ್ಲ, ಅರ್ಧವಾದ ಪ್ರಯೋಜನ ಆಗ್ತದೆ. ಅದೇ ರೀತಿ ತೇಜಸ್ಸು ನಾವು ದೀಪನಿಸ್ತು, ನಮ್ಮದೆಲ್ಲ ತೇಜಸ್ಸು, ಇದರಿಂದ ಪ್ರಕಾಶತ್ವ, ಜೀವನದಲ್ಲಿ ವಿಕಾಶತ್ವ,
ಈ ವ್ಯಾಲ್ಯೂಸ್ ಗೊತ್ತಿವೆಲ್ಲ ಅದರ ವಿಕಾಸ ಆಗಬೇಕಾದ್ರೆ ಗ್ರಹಣ ಮತ್ತು ಧಾರಣ ಶಕ್ತಿ ಇರಬೇಕು. ಸ್ವೀಕರಿಸುವ ಶಕ್ತಿ ಸ್ವೀಕರಿಸಿದ ನಮ್ಮ ಮನಸ್ಸಲ್ಲಿ ಇಟ್ಕೋದು ತುಂಬ. ಎಲ್ಲವರು ಕಳೆದ ಇಂಗ್ಲೀಷಲ್ಲಿ ಒಂದು ಕತೆ ಹೇಳಿದ್ವಿ, ಇಷ್ಟು ಚೆನ್ನಾಗಿ ಹೇಳ್ತಿದ್ದೆ. ಅದಕ್ಕೆ ಇದು ಏನು ಕೇಳಿದ್ರು ಏನು ಮಾಡಿದ್ರು ಅದನ್ನು ಹೃದಯ ತಟ್ಟಬೇಕು. ಇದ್ದಿದ್ರೆ ಬೊಂಬೆಗಳು ಮಾದರಿ ಆಗುತ್ತೆ. ರಾಜನ ಹತ್ರ ಬಂದ ಮೂರು ಬೊಂಬೆಗಳು, ಒಂದೇ ಥರ ಬೊಂಬೆಗಳು, ಬೆಲೆ ಮಾತ್ರ ಜಾಸ್ತಿ, ಒಂದಕ್ಕೆ ನೂರು, ಒಂದಕ್ಕೆ ಸಾವಿರ, ಇನ್ನೊಂದಕ್ಕೆ 10,000. ರಾಜ ಬೈದ, ಏನಿದೆ ಈಗೆಲ್ಲ ಹೇಳ್ತೀಯ, ಎಲ್ಲ ಒಂದೇ ಥರ ಬೊಂಬೆ ಅಂತ ನೋಡೋ ಒಂದೇ ಥರ ಹಚ್ಚಿದ್ದಾರೆ. ಅದಕ್ಕೆ ಅವನು ತೋರಿಸ್ದ, ನೋಡಿದ್ರೆ ವ್ಯತ್ಯಾಸ ತೋರಿಸ್ತೀನಿ ಕೊಟ್ಟು ಒಂದು ಕಟ್ಟಿ ತಗೊಂಡ್ಬಿಟ್ಟು ಎರಡು ಕಿವಿಯಲ್ಲಿ ಎರಡು ಕಿವಿಯಲ್ಲಿ ಹಾಕ್ತಾ ಅದು ಬಲಕಿವಿಯನ್ನು ಬಂದಿದ್ದು, ಬಲಕಿಗೆಯಲ್ಲಿ ಹಾಕ್ತಾರೆ ಎರಡು ಕಿವಿಯಿಂದ ಬಂದಿದ್ದು, ಇನ್ನೊಂದಕ್ಕೆ ಅದೇ ಕುಕ್ಕಿ ಹಾಕ್ತಾ ಅದು ಹೋಗಿ ಸೇರ ಬುದ್ಧಿಗೆ ಬಂದಿದೆ ಅಲ್ಲಿ ನೋಡಿ, ಇನ್ನೊಂದಕ್ಕೆ ಹಾಕ್ತಾ ಆ ಬುದ್ಧಿ ಹೋಗಿ ಅಲ್ಲಿದ್ದರೆ ಹೃದಯಕ್ಕೆ ಬಂದು ನೋಡಿದ್ರೆ ವ್ಯತ್ಯಾಸ. ಇದೇ ಥರ ಮನುಷ್ಯರ ಜೀವನದಲ್ಲಿ ಒಂದು ಕೇಳಿ ಕಿವಿ ಕೇಳಿದ ಮುಂದೆ ಕೇಳಿ ಇಟ್ಬಿಡೋರು, ಕೆಲವರಿಗೆ ಕೇಳಿ ಕೇಳಿದ್ದು ಸ್ವಲ್ಪ ಬುದ್ಧಿಗೆ ತಲುಪುತ್ತೆ ಅಷ್ಟೇ ಸಾಲದು. ಬುದ್ಧಿಯಿಂದ ನಮ್ಮ ಹೃದಯಕ್ಕೆ ಮಾತಬೇಕು, ಆಗಲೇ ಜೀವನದಲ್ಲಿ ನಾವು ಪ್ರಾಕ್ಟಿಕಲ್ ಜೀವನ ವ್ಯವಹಾರದಲ್ಲಿ ನಾವು ತಿಳ್ಕೊಂಡಿದ್ದನ್ನು ನನಗೆ ಅರಿವು ಉಂಟಾಗಿದ್ದನ್ನು ಆಚಾರದ ಪಡೆದು ಮಾವಿಶಾಪಾಯಿತು. ಇಬ್ಬರು ಕೇಳಿದವ್ರು ಬೇಜಾರಾಗಬಾರ್ದು, ಕೇಳೋರ್ಗು ಬೇಜಾರಾಗಬಾರ್ದು. ಏನು ಎಲ್ಲ ತುಕ್ಕಿಸ್ತಾ ಇದ್ದಾರೆ ಎಲ್ಲ, ಏನು ಪ್ರಯೋಜನ ಹೇಳಿ ಒಂದು ಗಂಟೆ ಇಲ್ಲದೆ ಅಯ್ಯೋ ನಿದ್ದೆ ಮಾಡಿದ ಭಾಷೆ ನಿದ್ದೆ ಮಾಡೋಕ್ಕೆ ಬೇಕಾದ್ರೆ ವೇದಾಂತ ಕ್ಲಾಸ್ ಹೋಗ್ತಾರೆ ನಿದ್ದೆ ಚೆನ್ನಾಗಿರ್ತದೆ. ಈ ಸ್ವಾಮಿನ ಎಲ್ಲ ಹೇಳ್ತಾ 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 ಹಾಗೆ ನಿದ್ದೆ ಬಂದ ಅದು ಎದೆ ಉದ್ದಾನ ನೋಡಿದ್ದೀನಿ. 10 ನಿಮಿಷ ಕ್ವೈಟಾಗಿ ಕೂತ್ಕೊಳ್ಳೋದು ಧ್ಯಾನದಲ್ಲಿ ಎಷ್ಟೋ ಭಾಷೆ, ಅರ್ಧ ಗಂಟೆ ಕೂತ್ಕೊಂಡು ತೂಕಿಸ್ಬಿಟ್ಟಿರ್ತದೆ. ಅದಕ್ಕೋಸ್ಕರ ನಮ್ಮ ಸಾಧನೆ ಮಾರ್ಗದಲ್ಲಿ ಬರೀ ಧ್ಯಾನ ಒಂದಲ್ಲ, ಧ್ಯಾನದಲ್ಲಿ ಜಪ, ಭಜನೆ, ಕೀರ್ತನೆ, ಸ್ವಾಧ್ಯಾಯ ಎಲ್ಲ ಸೇರಿ ಮನುಷ್ಯನ ಜೀವನದಲ್ಲಿ ಸಮನ್ವಯವಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ಈ ರೀತಿ ಬೇಜಾರು ಉಂಟಾಗದಂಥ ಯಾವ ಕಾರ್ಯಕಲಾಪಗಳಾದರೂ ಅದರಲ್ಲೂ ಆಧ್ಯಾತ್ಮಿಕ ಶಾಸ್ತ್ರ ಇದನ್ನು ಓದುವಲ್ಲಿ ಹೇಳುವವರಿಗೆ ಒಂದು ಪ್ರೀತಿ ವಿಶ್ವಾಸ ಮತ್ತು ಕರುಣೆ ಇರಬೇಕು. ಅದಕ್ಕೆ ಜನರ ಮಟ್ಟಕ್ಕೆ ಬಂದು ಅವರಿಗೆ ತಿಳಿಯುವಂತೆ ಹೇಳಬೇಕು. ನಂಗೆ ಏನೋ ಒಂದು ಗೊತ್ತಿದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದರೆ ಏನೂ ಕೊಡ್ತೇವೆ. ಅದೇ ರೀತಿ ಕೇಳೋರಿಗೆ ತಿಳ್ಕೊಳ್ಳೋರಿಗೆ ಬೇಕಾಗಿದ್ದು ಶ್ರದ್ಧಾ ಮತ್ತು ಭಕ್ತಿ. ಈ ಶ್ರದ್ಧೆಯ ಅಂಶವೇ ಕಠೋಪನಿಷತ್ತಿನ ಒಂದು ಮಹತ್ವ. ಶ್ರದ್ಧೆಯ ಮಹತ್ವ ಈ ಶ್ರದ್ಧೆ. ನಾವು ಈಗ ಉಪನಿಷತ್ ಅಂದರೆ ಸೂಕ್ಷ್ಮವಾಗಿ ಯೋಚಿಸಿದರೆ ಉಪನಿಷತ್ ಅಂದರೆ ಏನು ಅಂದರೆ ಅದು ಒಂದು ರಹಸ್ಯ ಜ್ಞಾನ, ರಹಸ್ಯ ವಿದ್ಯ, ಬ್ರಹ್ಮವಿದ್ಯ ಇಲ್ಲ ಆತ್ಮವಿದ್ಯ. ಹೆಸರಿನ ಎಲ್ಲರಿಗೂ ಗೊತ್ತು, ಬ್ರಹ್ಮ ಬಗ್ಗೆ ಗೊತ್ತು, ಆತ್ಮ ಬಗ್ಗೆ ಗೊತ್ತು, ಅದೇ ನನ್ನ. ಆದರೆ ಅದು ರಹಸ್ಯ. ಯಾಕೆ ರಹಸ್ಯ? ಸೀಕ್ರೆಟ್ ಬಿಕಾಸ್ ಇಟ್ ಈಸ್ ಸೀಕ್ರೆಟ್. ಪವಿತ್ರತಾ ಇದೆ, ಅದರಲ್ಲಿ ಗಂಭೀರ ಅರ್ಥ ಇದೆ, ಗೂಢಾರ್ಥ ಇದೆ. ಯಾರು ಇದನ್ನು ಕೇಳೋಕ್ಕೆ ತಿಳ್ಕೊಳ್ಳೋಕ್ಕೆ ಅರ್ಹತೆ ಇದೆಯೋ, ಯೋಗ್ಯತೆ ಇದೆಯೋ, ಸಾಮರ್ಥ್ಯ ಇದೆಯೋ ಅವರಿಗೆ ಸಾಧ್ಯ. ಇದನ್ನೇ ಅಧಿಕಾರಿ ಬೇಕು. ಇದನ್ನೇ ಶಾಸ್ತ್ರದಲ್ಲಿ ಸಾಧನ ಚತುಷ್ಟಯದ ಸಂಬಂಧ. ಸಿಂಪಲ್ಲಾಗಿ ಹೇಳಿದ್ರೆ ಏನಿದೆ ಇಂಗ್ಲೀಷ್ ಹೇಳ್ತಾರೆ 4 Ds ಅಷ್ಟೇ. ಇದು ಏನಾದರೂ ಒಂದು ಕಲಿಬೇಕು ಅಂತಿದ್ರೆ, ಇಷ್ಟ ಇದ್ದರೆ ಈ 4 D ಅಂತ ಬಹಳ ಮುಖ್ಯ. ಒಂದು ಡಿಸ್ಕ್ರಿಮಿನೇಷನ್, ಎರಡನೇದು ಡಿಟ್ಯಾಚ್ಮೆಂಟ್ ಕಲಿಯೋಕ್ಕೋಸ್ಕರ, ಮೂರನೆಯದು ಡಿಸಿಪ್ಲಿನ್. ಯಾವುದೋ ಒಂದು ಸಿಸ್ಟಮ್ ರೆಗ್ಯುಲೇಷನ್, ರೆಗ್ಯುಲೇಟೆಡ್ ಸಿಸ್ಟಮ್ಯಾಟಿಕ್ ಇದು ಮಾಡಬೇಕು. 4ನೇದು ಡಿಸೈನ್ ಟು ಲರ್ನ್. ಮತ್ತೆ ಈ 4 D ಇದನ್ನೇ ದೊಡ್ಡದಾಗಿ ಅಧಿಕಾರ ಇದೆ, ಅಧಿಕಾರಿ ಲಕ್ಷಣ ಸಾಧನೆ ಸಂಬಂಧ ಇದೆ. ಇದು ಬಹಳ ಮುಖ್ಯ. ಇದ್ದಿದ್ದರೆ ತಪ್ಪು ಅರ್ಥ ಆಗುತ್ತೆ. ಇದ್ದಿದ್ದರೆ ನಾನು ಹೇಳ್ತೇನೆ ಸೆಲೆಕ್ಟೆಡ್ ಅಂಡರ್ಸ್ಟ್ಯಾಂಡಿಂಗ್, ನಮ್ಗೆ ಇಂಥವರಿಗೆ ಮಾತ್ರ ಅರ್ಥ ಆಗುತ್ತೆ, ಬಾಕಿ ಇದ್ದೆಲ್ಲ ಇದರಿಂದ ಏನೂ ಆಗಲ್ಲ.
ಉಪನಿಷತ್ತಿನ ಎಲ್ಲ ಉಪನಿಷತ್ತಿನ ಸಾರ ಬೋಧನ ಪ್ರತಿಪಾದನೆ ಮಾಡೋದು ಇಷ್ಟೇ. ಬ್ರಹ್ಮಸತ್ಯ ಜಗತ್ನಿತ್ಯ ಜೀವೋ ಬ್ರಹ್ಮ ನಾಮರ ಜೀವ ಈಶ್ವರ ಅಷ್ಟೇ. ಪ್ರಪಂಚದಲ್ಲಿ ಇದು ಸತ್ಯ ಇದೆ, ಸತ್ಯ ಎರಡೇನು ಸಾಧ್ಯವೇ ಇಲ್ಲ. ಇದೆಲ್ಲ ರೀತಿಯ ನಾವು ವಿವರವಾಗಿ ಇದು ಮಾಡೋಣ. ಯಾರು ಇಷ್ಟ ಇದೆಯೋ ಅಂತ ಕಟ್ಟಿಸಿಕೊಳ್ಬೋದು. ಸತ್ಯ ಇನ್ನು ಬಾಕಿದೆಲ್ಲ ತೋರುವಿಕೆ, ತೋರುವಿಕೆಯಿಂದ ಸತ್ಯ ಇರೋದಕ್ಕೆ ಏನು ಹಾನಿ ಆಗುತ್ತೆ. ತೋರುವಿಕೆಯೆಲ್ಲ ಬಾರೋಡ್ ಎಕ್ಸಿಸ್ಟೆನ್ಸ್ ಅಂತ ಎರಡು ಬಾಡಿಗೆ ತಗೊಂಡಿರೋದು. ಯಾವ ರೀತಿ ಬೆಂಕಿಯ ಸ್ವರೂಪ ಸುಡೋದು, ಕೆಲಸ ನೀರು ಸುಡುತ್ತೆ, ಕಬ್ಬಿಣವೂ ಸುಡುತ್ತೆ. ಇದೆಯಲ್ವ ಕಬ್ಬಿಣದ ಸುಡೋ ಬೆಂಕಿಯಿಂದ ಅದರ ಬಾರೋಡ್ ಶಕ್ತಿ ಬಾಡಿಗೆ ತಗೊಂಡಿದ್ದು. ಅದೇ ಕಡೆ ಬಿಸಿಲು ಬರ್ತದೆ ನೀರು, ನೀರು ಯಾವಾಗ ತಣ್ಣಗೆ ಇರುತ್ತೆ, ನೀರು ಬಿಸಿ ಆಗೋದು ಅದು ಇದರಿಂದ ಬಾಡಿಗೆ ತಗೊಂಡಿರ್ತದೆ ಅಗ್ನಿಯಿಂದ. ಇದೇ ರೀತಿ ನಮ್ಮ ಉಪನಿಷತ್ತು ಪ್ರತಿಪಾದನೆ ಮಾಡೋದು ಇದೊಂದು ಸತ್ಯ ಒಂದೇ, ಬಾಕಿದಂತ ತೋರುವಿಕೆ ತತ್ಕಾಲಿಕ. ಇನ್ನೊಂದು ಉದ್ದೇಶ ಇದೆ ಅದಕ್ಕೋಸ್ಕರ. ಅದು ಯಾಕೆ ಅಷ್ಟು ಉಪನಿಷತ್ತು ಹೇಳೋದು ಒಂದೇ ವಿಷಯ ಆದರೆ ಅದನ್ನು ಸ್ವಾರಸ್ಯ ಇರೋದು ಉಪನಿಷತ್ತು ಇದ್ದರೂ ಒಂದೊಂದನ್ನು ಒಂದೊಂದು ರೀತಿಯಲ್ಲಿ ಅದನ್ನು ಬೋಧನ ಪ್ರಣಾಳೆ ಪ್ರಣಾಳಿ ಕಾರ್ಯ ವಿಧಾನ ಅದು ಮಾತ್ರ ವ್ಯತ್ಯಾಸ ಇರುತ್ತೆ. ಕೆಲವು ಅಧ್ಯಾರೋಪ ಅಪವಾದ ಸೂಪರ್ ಇಂಪೋಸಿಷನ್ ಈ ಸೂಪರ್ ಇಂಪೋಸಿಷನ್, ಕೆಲವು ಉಪನಿಷತ್ತು ನಿತ್ಯಾನಿತ್ಯ ವಸ್ತು ವಿವೇಕ, ಕೆಲವರು ಅವಸ್ಥಾತ್ರಯ ಮನುಷ್ಯನ ಅವಸ್ಥೆ ಇದೆಯಲ್ಲೋ ಜಾಗೃತ ಸ್ವಪ್ನ ನಿದ್ರ, ಇನ್ನು ಕೆಲವು ಶರೀರತ್ರಯ. ಈ ರೀತಿ ಬೋಧನ ಪ್ರಣಾಳಿ ವ್ಯತ್ಯಾಸ ಇದೆ, ಸಾರ ವಸ್ತು ಒಂದೇ ಒಂದು. ಇದು ಬಹಳ ಮುಖ್ಯವಾದ ಅದಕ್ಕೆ ಮೆಥಡಾಲಜಿ ಅಂತ. ಅದು ಮಾತ್ರ ಉಪನಿಸುತ್ತದೆ ಒಂದೊಂದು ರೀತಿಯಲ್ಲಿ ಒಂದೊಂದು ಇದರಲ್ಲಿ ಗುರು ಶಿಷ್ಯ ಸಂವಾದದ ಮೂಲಕ ಎಲ್ರಿಗೂ ಪರಿಚಯವಾಗುವಂತೆ ಹೇಳುತ್ತೆ. ಈಗ ನಾವು ಬರೋದು ನೆಕ್ಸ್ಟ್ ಬರೋದು. ಇದಕ್ಕೆ ಬೇಕಾದ ಒಂದೇ ಒಂದು ಸಾಧನ. ಸಾಧನ ಅಂದರೆ ಒಂದು ದಿವಸ ಅಲ್ಲ, ಯೋಗ ಸೂತ್ರ ಹಾಗೆ ಅದು ದೀರ್ಘಕಾಲ ದೈತಂತ್ರಕ್ಕೆ ಸತ್ಕಾರ ಸೇರಿದ ದೊಡ್ಡದೂರಿ. ಈ ಆತ್ಮಜ್ಞಾನದಲ್ಲಿ ಆಧ್ಯಾತ್ಮಿಕ ಜ್ಞಾನದಲ್ಲಿ ನಿಜವಾದ ಬೆಲೆ ಬರಬೇಕಾದ್ರೆ ಇನ್ನು ಒಂದು ದಿವಸ ಎರಡು ದಿವಸ ಒಂದು ತಿಂಗಳು ಒಂದು ಅಂದರೆ ಅದಕ್ಕೆ ಗ್ಯಾರಂಟಿ ಟೈಮ್ ಗ್ಯಾರಂಟಿ ಇಲ್ಲ. ಇಷ್ಟು ದಿವಸದಲ್ಲಿ ಜೊತೆಲಿ ಇಟ್ಟು ಹೊತ್ತು ಕೂತ್ಕೊಂಡ್ರೆ ಆ ಥರ ಅಲ್ಲ. ಅದಕ್ಕೋಸ್ಕರ ದೀರ್ಘಕಾಲ ಮಾಡ್ತಾನೇ ಇರಬೇಕು. ಆಮೇಲೆ ವಿತೌಟ್ ಎನಿ ಬ್ರೇಕ್ ವಿತ್ ಡಿವೋಷನ್ ಇದನ್ನು ಮಾಡಿದರೆ ಆಗ ಆ ನೆಲೆ ತಲುಪಲು ಸಾಧ್ಯ ಇದೆ. ಇದೊಂದೇ ಕಂಡೀಷನ್ ಇದೆ. ಈಗ ಕಥೋಪನಿಷತ್ತಿನ ಕಥಾವೃತ್ತ ಅಂತ ಬಹಳ ಸ್ವಾರಸ್ಯವಾದ ಅದೇ ನಮಗೆಲ್ಲ ಬಹಳ ಇಂಟ್ರೆಸ್ಟ್. ಆಮೇಲೆ ಏನಾಗುತ್ತೆ ಅದೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಕಷ್ಟ. ಆದರೂ ಈ ಕಥೆ ನೋಡಿದರೆ ನಮಗೆ ಬಹಳ ಆನಂದ ಆಗುತ್ತೆ, ನಮಗೂ ಆಸೆ ಆಗುತ್ತೆ. ನಾವು ಆ ಥರ ಹೇಳೋಣ ಅಂತ ವಿಶ್ವಜೀತ ಒಬ್ಬ ಪದಾರಿ ವಾಜಸ್ರವತ್ ಅಂತ ಒಬ್ಬ ಬ್ರಾಹ್ಮಣ ವೈದಿಕ ಬ್ರಾಹ್ಮಣ ಅಂತ ಅವನ ಹೆಸರೇ ಹೇಳಿದಾಗೆ ಅವನು ಬಹಳ ಪ್ರಸಿದ್ಧ. ಯಾವುದರಲ್ಲಿ ದಾನ ಮಾಡೋದು, ದಾನ ಮಾಡೋದು ಯಜ್ಞದ ಕಡೆಯ ಭಾಗ ದಾನ ದಕ್ಷಿಣ ಇದೆಲ್ಲ ಮಾಡಿ ಮಾಡಿ ಬೇಕಾದಷ್ಟು ಪ್ರತಿ ದಿವಸ ದೈನಂದಿನಿಕ ಪಂಚಯಜ್ಞ ಮಾಡೋದ್ರ ಜೊತೆಗೆ ಬೇಕಾದಷ್ಟು ಯಜ್ಞ ಮಾಡುತ್ತ ಅದಾದಮೇಲೆ ಅವರಿಗೆ ಒಂದು ವಿಶ್ವಜೀತ್ ಯಜ್ಞ ಮಾಡಬೇಕು ಅಂತ ಆಸೆ ಆಯಿತು. ವಿಶ್ವಜೀತ್ ಅಂದರೆ ಯಜ್ಞ ಮಾಡೋ ಯಾಗಯಜ್ಞ ಮಾಡೋದನ್ನ ಸ್ವಲ್ಪ ಹೋಗ್ಬೇಕು, ಇದೇ ಇಲ್ಲಿರೋ ಆನಂದವೇ ಅನುಭವಿಸ್ಬೇಕು ಸತ್ತಲೇ ಒಂದು ಆಸೆ. ಅದಕ್ಕೋಸ್ಕರ ಈ ವಿಶ್ವಜೀತ್ ಯಜ್ಞ ಮಾಡಿದವರು ವಿಶ್ವವನ್ನೇ ಜಯಿಸಿದರೆ ಏನು ಆನಂದ ಏನು ಭೋಗ ನಾವು ಅನುಭವಿಸ್ಬೋದೋ ಅಂತಹ ಒಂದು ಆನಂದ ರೋಗ ಕೊಡಬೇಕು ಅಂತ ಅವನ ಆಸೆ. ಸರಿ ಅದಕ್ಕೆಲ್ಲ ಸರಿಯಾದ ಪ್ರಿಪರೇಷನನ್ನು ಮಾಡಿ ಯಜ್ಞ ಶುರು ಮಾಡಿದ. ಅವನೊಬ್ಬ ಮಗ ಇದ್ದ ನಚಿಕೆ ಇದ್ದ, ಅವನು 10-12 ವರ್ಷದ ಕುಮಾರ ಈ ಹುಡುಗ ಶ್ರದ್ಧಾವಂತ ಒಳ್ಳೆಯ ಸಂಸ್ಕಾರ ಬ್ರಾಹ್ಮಣ ಸಂಸ್ಕಾರದಿಂದ ಬಂದವನು ಒಳ್ಳೆಯ ಸತ್ಪುರುಷರ ಗೋರಿಗಳನ್ನು
ಅಂತ ಆ ಹುಡುಗ ನಿತ್ಯ ಪೂಜೆ ಗೀಜಾ ಸಮಯ ಸಂಜೆ ಮನೆ ಅಂತ ಮಾಡ್ತಾ ಇದ್ದರು. ಯಾಕೆ ಅಂದರೆ ಅದಕ್ಕೆ ಅಲ್ಲಿ ಸ್ವಲ್ಪ ಆತ್ಮಸರ್ ಕಟ್ಟಿರುವಂತೆ ಅಲ್ಲಿತ್ತು. ಇದನ್ನು ನೋಡ್ತಾ ಇದ್ದ, ಎಲ್ಲ ನೋಡ್ತಾ ಇದ್ದ. ಕಡೆಯ ಭಾಗಕ್ಕೆ ಬಂದಾಗ ನೋಡ್ದ, ಆ ವಿಶ್ವದ ಯಜ್ಞದಲ್ಲಿ ನಮ್ಮ ಇಹಲೋಕದಲ್ಲಿ ಇರುವ ಎಲ್ಲ ನನ್ನದು, ನಾನು ನನ್ನದು ನನ್ನದು ಅಂತ ಏನೇನು ವಸ್ತು ಇದೆಲ್ಲ ಕೊಟ್ಟುಬಿಡ್ತು, ದಾನ ಕೊಟ್ಬಿಡ್ತು. ಅದು ಒಳಬಗ್ಗೆ ಇದು ಯಾವುದೋ ಅಧ್ಯಾತ್ಮ ಜ್ಞಾನಕ್ಕೆ ಹಿನ್ನೆಲೆಯಾಗಿ ಪ್ರೀತಿಯಾಗಿ ಉಂಟ ಬೇಕಾದ ವೈರಾಗ್ಯ ಡಿಟ್ಯಾಚ್ಮೆಂಟ್ ಎರಡನೇ ಕಂಡೀಷನ್. ಡಿಸ್ಕ್ರಿಮಿನೇಷನ್, ಡಿಟ್ಯಾಚ್ಮೆಂಟ್, ಅದು ಎಲ್ಲರೂ ಆಗಬೇಕು, ಆಗಲೇ ಅದು ಸಾಧ್ಯ. ಸೊ ಅದಕ್ಕೆ ಒಂದು ದಾರಿ ತೋರಿಸೋದ್ರ ಈ ಯಜ್ಞಗಳು ದಾನ ಜನ ಸರಿ ದಾನ ಮಾಡ್ತಾ ಇದ್ದಲ್ಲ ನೋಡ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಜ್ಞ ಎಲ್ಲ ಚೆನ್ನಾಗಿ ನಡೀತು, ಮಂತ್ರಗಳೆಲ್ಲ ಚೆನ್ನಾಗಿ ಹೇಳಿದರು, ಆಮೇಲೆ ಸಾಮಗ್ರಿಗಳೆಲ್ಲ ಚೆನ್ನಾಗಿತ್ತು. ಎಲ್ಲ ನೋಡ್ತಾ 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 ಕಡೆಗೆ ಈ ದಾನ ಧರ್ಮ ದಾನ ದಕ್ಷಿಣೆ ಕೊಡ್ತಾರಲ್ಲ ಆ ಸಮಯ ಅದೇ ಫೈನಲ್ ಯುದ್ಧದ ಪೂರ್ಣತೆ. ಇನ್ನು ಪೂರ್ಣಾಹುತಿ ಮುಂಚೆ ಇದೆಲ್ಲ ಮುಗಿಸ್ಬೇಕು, ಆಗಲೇ ಆಮೇಲೆ ಪೂರ್ಣಾಹುತಿ ಮಾಡ್ಬೋದು. ಇನ್ನು ಸುಮ್ಮನೆ ಪೂರ್ಣಾಹುತಿ ಮಾಡಿದರೆ ಏನೂ ಆಗೋದಿಲ್ಲ. ದಾನದ ಇದೆಲ್ಲ ಮುಗಿಸಿದೆ ಆ ಸಮಯದಲ್ಲಿ ನೋಡ್ತಾ ಇದ್ದ ಈ ಚಿಕ್ಕ ಬಾಲ ಬ್ರಹ್ಮಚಾರಿ ಒಳ್ಳೆ ಐಲಿ ಡಿಸಿಪ್ಲಿನ್ ನೋಡ್ದ. ಆ ಸಮಯದಲ್ಲಿ ಶ್ರದ್ಧಾ ಅನ್ನೋದು ಮನುಷ್ಯರ ಸಾಮಾನ್ಯ ಶ್ರದ್ಧಾಮಯೋ ಅಯಂ ಪುರುಷ ಬಿಸಿ ಭಗವದ್ಗೀತೆ ಹೇಳಿದಾಗೆ ಮನುಷ್ಯನ ಪರ್ಸನಾಲಿಟಿ ಏನು, ವ್ಯಕ್ತಿತ್ವ ಏನು ಅಂದರೆ ಅವನ ಶ್ರದ್ಧೆ ಏನಿದೆಯೋ ಅದೇ ಪ್ರಾಯ. ಸಶ್ರದ್ಧ ಯಶ್ರದ್ಧ ಸ ಏವ ಸಹ, ಯಾರಲ್ಲಿ ಏನು ಶ್ರದ್ಧೆ ಇದೆಯೋ. ಗುರುಮಾರ್ಗ ಹೇಳ್ದಾಗೆ ಕಾಫಿ ಕಾಫಿ ಅಂತಂದ್ರೆ ಕಾಫಿ ಆಗ್ತದೆ. ನಾನು ಭಗವಂತನ ಮಕ್ಕಳಿಗೂ ಭಗವಂತನ ಸೃಷ್ಟಿ ನಾನೇ ಕಾಫಿ ಆಗಿರ್ತಕ್ಕ ಭಗವಂತ ಕಾಫಿಯ ಇಲ್ಲ ಒಂದು ಪಾಪ ಒಂದು ಗುಣ ಇದೆಯೋ ಸಾಧ್ಯ ಇಲ್ಲ. ಈ ಭಾವನೆ ಈ ಶ್ರದ್ಧೆ ಇರೋರಿಗೆ ಅವರು ಸಾಮಾನ್ಯವಾಗಿ ಪರಿಶುದ್ಧರು. ಅದರಿಂದ ಇದೇ ರೀತಿ ಶ್ರದ್ಧ ಬಡಿಸೋದು ಮುಖ್ಯ. ಶ್ರದ್ಧ ಇದೆ ಅಂತ ಹೇಳ್ಕೊಂಡು ಸರ್ಟಿಫಿಕೇಟ್ ಕೊಡ್ರಿ ಏನು ಪ್ರಯೋಜನವಿಲ್ಲ. ಆ ಶ್ರದ್ಧೆಯನ್ನು ಅದು ನಮ್ಮ ಮನಸ್ಸನ್ನು ತಟ್ಟಬೇಕು, ನಮ್ಮ ಮನಸ್ಸಿನ ಚಿಂತೆಯನ್ನು ವಿಕಾಸ ಮಾಡಬೇಕು. 10 ವರ್ಷದ ಬಾಲಕನಿಗೆ ಉಪನಿಷತ್ ಹೇಳುತ್ತೆ ಶ್ರದ್ಧ ಅವನ ಮನಸ್ಸಿನಲ್ಲಿ ಬಂದ್ಬಿಟ್ಟು ಹೂಕೊಂಡ್ಬಿಟ್ಟು ಆ ಶ್ರದ್ಧ ಬಂದಾಗ ನೋಡ್ತಾನೆ ಏನೇನು ದಾನ ಕೊಡ್ತಾ ಇದ್ದಾನಪ್ಪ ನೋಡ್ದ. ಒಳ್ಳೆ ನಾನು ಅದನ್ನೆಲ್ಲ ಕೊಟ್ಟಿರ್ಬೇಕಪ್ಪ ಅವನ್ನೆಲ್ಲ ಕೊಡ್ತಾ ಇದ್ದಾನೆ ಯಾವ ತನ್ನದು ಅನ್ನೋದನ್ನ ನೋಡ್ದ. ರಾಜ ಮಹಾರಾಜರಲ್ಲಿನೋ ಚಿನ್ನ ಬೆಳ್ಳಿ ಆನೆ ಕುದುರೆ ಏನೇನೂ ಇರುತ್ತೆ, ಬಟ್ ಬ್ರಾಹ್ಮಣನಿಗೆ ಏನಿರುತ್ತೆ ಮಧ್ಯಮ ವರ್ಗದ ಬ್ರಾಹ್ಮಣನಿಗೆ ಒಂದಿಷ್ಟು ನೆಲ ಇಲ್ಲ ಒಂದಿಷ್ಟು ಹೊಸಿಟ್ಟು ಇದೇ ಅವನು ಕೊಡೋಕೆ ಸಾಧ್ಯ ನೋಡ್ದ. ಅವನಿರೋ ಹೊಸು ಅಂದರೆ ಗೊತ್ತಾಯ್ತಾನೆ ಒಂದೊಂದು ಹಸುವು ಅದ್ಭುತವಾಗಿದೆ. ಒಂದು ಹಸುವಿಗಂತೂ ನೀರು ಕುಡಿಯೋಕ್ಕಾಗ್ತಾ ಇದೆ, ನಿಂತ್ಕೊಳಕ್ಕಾಗ್ತಾ ಇಲ್ಲ. ಇನ್ನೊಂದು ಹಸುಗೆ ಅಲ್ಲೇ ಇಲ್ಲ, ಕುಳಿತಿನ್ನಕ್ಕಾಗಲ್ಲ, ಬಡೆ ತುಂಡು ಕೂಡ ತಿಂದಾಗಬೇಕು ಉದ್ದ. ಇನ್ನೊಂದು ಹೊಲಗೆ ಎಷ್ಟು ಇದು ಮಾಡಿದರೂ ಒಂದು ಹರಿ ಒಂದು ಗ್ರಾಫ್ ಒಂದು ಹರಿ ಹಾಲು ಬರೋದಿಲ್ಲ. ಇನ್ನೊಂದು ಹಸುಗೆ ಮರಿ ಮಕ್ಕಳ ಕರು ಕರುಗಳನ್ನ ಹಾಕಕ್ಕೆ ಸಾಧ್ಯವೇ ಇಲ್ಲ ಅಂತ ಹಸುಗಳು ಕೊಡ್ತಾ ಇದ್ದಾಗ ಮೆಚ್ಚುಗೆ ಇರ್ತ ನೋಡ್ದ ನೀನು ಇದು ತಂದೆ ಮಾಡ್ತಾ ಇರೋದು ಏನಾಗುತ್ತೆ ತಂದೆ ಹೀಗೆಲ್ಲ ಮಾಡ್ತಾ ಇದ್ದಾನಲ್ಲ ಕೆಲಸಕ್ಕಾರದ ಹಸುಗಳೆಲ್ಲ ಕೊಡ್ತಾ ಇದ್ದಾನೆ ಇದು ಕೊಟ್ಟರೆ ಯಾರು ಏನು ಉಪಯೋಗ. ಆ ಸಮಯದಲ್ಲಿ ಯೋಚಿಸ್ದ ಮಗನು ಅಪ್ಪನ ಆಸ್ತಿ, ಮಗನ ಮೇಲೆ ಅಪ್ಪನಿಗೆ ಅಧಿಕಾರ ಇದೆ. ಏನು ಬೇಕಾದ್ರೂ ನೋಡೋದು ಯಾವ ರೀತಿ ಬೇಕಾದ್ರೂ ಏನು ಬೇಕಾದ್ರೂ ಹೋಗೋದು ನಮ್ಮ ಜೀವನ. ಅವ್ನಿಗೆ ಇಷ್ಟ ಆಗ್ತದೆ ಇಂಜಿನಿಯರಿಂಗ್ ಹೋಗು, ಮೆಡಿಕಲ್ಗೆ ಹೋಗು, ಇಲ್ಲ ಅಮೇರಿಕಾ ಹೋಗು, ಇಲ್ಲ ನೀ ಆಟಕ್ಕೆ ಹೋಗಬೇಡ ಆರ್ಟಿಸ್ಟ್ ಆಗಬೇಡ ಏನು ಮಾಡ್ತೀವ ಇದು ನಮ್ಮ ಆಸ್ತಿ ನಾವು ಹೇಳ ಕೇಳಬೇಕು ಅವರು ಅಲ್ಲಿ ಭಾಳ ಸ್ವಲ್ಪ ಇದೇ ರೀತಿ ಏನು ಬೆಚ್ಚಿಗೆ ಇಲ್ಲ. ನಾನು ಅಪ್ಪನ ಆಸ್ತಿ ಯಾಕೆ ಅಪ್ಪ ನನಗೆ ಕೊಡಬಾರ್ದು ಯಾರಿಗಾದ್ರು ಈ ಹಸುಗಳಿಂದ ನಾನು ಎಂಥ ವಾಸಿ ಈ ಹುಡುಗ ಆದರು ಈ ಹಸುಗಳಿಂದ ನಾನು ಎಂಥ ವಾಸಿ ಯಾರಿಗೆ ಕೊಟ್ಟರೆ ನನಗೆ ಉಪಯೋಗವಾಗುತ್ತೆ ಅದಕ್ಕೋಸ್ಕರ ಅಪ್ಪನ ಕೇಳ್ತಾನೆ.
ಆಗಿನ ಕಾಲದಲ್ಲೆಲ್ಲ ಯಾವ ಯಜ್ಞಾನದಲ್ಲಿ ಸ್ಥೂಲ ರೂಪವಾಗಿ ದಕ್ಷಿಣೆ ಸ್ವೀಕಾರ ಮಾಡೋರಾದ ಪೂಜಾಗಳು ಸೂಕ್ಷ್ಮ ಆಗಿ ದೇವತೆಗಳು ಅಗ್ನಿ ದೇವತೆ ಮೂಲಕ ಹೋಮದಲ್ಲಿ ಇದು ಮಾಡಿದ್ರು ಸೂಕ್ಷ್ಮ ಅಂತ ತಗೊಳ್ಳೋದು. ನಚಿಕೇತ ಹುಡುಗ ಅಪ್ಪನ ಕೇಳ್ತಾನೆ, ನೀನು ನನಗೆ ಯಾವ ಪೂಜಾರಿ ಕೊಡ್ತೀಯಾ? ಇವನೇನೋ ಚಿಕ್ಕ ಹುಡುಗ ಬಾಯಿ ಬಡ್ಕಾ ಏನೋ ಮಾತಾಡ್ತಾ ಇದ್ದಾನೆ ಅಂತ ಸುಮ್ಮನೆ ಅಪ್ಪ. ಈ ಹುಡುಗ ಬಿಟ್ಟಿಲ್ಲ, ಎರಡನೇ ಸಲ ಕೇಳಿದೆ. ಎರಡನೇ ಸಲ ಕೇಳಿದ್ರೆ ಏನೂ ಉತ್ತರವಿಲ್ಲ. ಮೂರನೇ ಸಲ ಕೇಳಿದಾಗ ಅವನು ಕೋಪ ಬಂದ. ಚಿಕ್ಕ ಹುಡುಗರು ಗಲಾಟೆ ಮಾಡಿದ್ದಾರೆ, ಪೂಜೆ ಹೇಳ್ತಾರೆ, ಗಟ್ಟ ಹೋಗ್ತಾರೆ, ಕೆಲಸವೂ ಇಲ್ಲ, ಹಣ ಹೋಗ್ತದೆ, ಕೆಲಸವೂ ಇಲ್ಲ. ಅದೇ ಥರ ಬೆಳ್ಬಿಟ್ಟ, ನಿನ್ನನ್ನು ಯಮನಿಗೆ ಕೊಡ್ತೀನಿ ಬಂದ್ಬಿಡ್ತು ಯಜ್ಞ. ಆ ಯಜ್ಞದಲ್ಲಿ ಎಲ್ಲ ಜನಗಳು ಬಂದು ಇವನ್ ಬೇರೆ ಉಳಿದ ಎಲ್ಲ ಬಂದು ಈ ಥರ ಕೇಳಿದ್ದಾನೆ. ಎಲ್ಲರ ಮಂದಿಗಳು ಅವಮಾನ ಮಾಡಿಸ್ಕೊಂಡು ನೀನು ಯಮನಿಗೆ ಕೊಡಿಸ್ತೀನಿ ಅಂತ ಹೇಳ್ತಾನೆ. ನಚಿಕೇತ ಅದನ್ನು ಗಭೀರವಾಗಿ ತಗೊಂಡ್ಬಿಟ್ಟು ಓಹ್ ಒಳ್ಳೇದಾಗುತ್ತೆ, ಯಮನಿಗೆ ಕೊಟ್ಟರೆ ಈ ಹೊಸಗಳಿಂದ ಎಷ್ಟೋ ವಾಸನ, ನಾನು ಎಷ್ಟೋ ಕೆಲಸ ಮಾಡ್ಬೋದು. ಅದನ್ನು ನಾನು ಇನ್ನೊಂದು ಹೇಳ್ತೀನಿ, ಅದೇ ಯಮ ನನ್ನ ತಗೊಂಡು ಏನು ಮಾಡ್ತಾನೆ ಅವನು? ಒಂದೇ ಒಂದು ಲೋಕ ಬೇರೆ, ಯಮಲೋಕ ಇದೆ. ಅಲ್ಲಿ ಬೇಕಾಷ್ಟು ಜನ ಚಿತ್ರಗುಪ್ತರಿದ್ದಾರೆ, ಬೇಕಾಷ್ಟು ಜನ ಇದ್ದಾರೆ, ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ, ನಾನು ಕಟ್ಕೊಂಡು ಏನು ಮಾಡ್ತಾನೆ ನಾನು? ಆದರೂ ಅಪ್ಪನ ಬಾಯಿಂದ ಈ ಮಾತು ಬಂದ್ಬಿಟ್ಟು ನಂದು ಸತ್ಯ ಪರಿಪಾಲನೆ ಮಾಡಿದ್ಯ. ನಿನ್ನ ಪೂರ್ವಿಕರನ್ನ ನನ್ನ ವಂಶದಲ್ಲಿರೋಣ, ತಾತ ಮುತ್ತಾತನೆಲ್ಲ ಸತ್ಪುರುಷರು. ಜೀವನ ಎಲ್ಲ ಬಹಳ ಅಲ್ಪ, ಆದರೆ ಸತ್ಯ ಮತ್ತು ಧರ್ಮ ಶಾಶ್ವತವಾದದ್ದು. ಯಾರು ಅದನ್ನು ಅನುಷ್ಠಾನ ಮಾಡಿ ಕಾಪಾಡ್ಕೊಂಡು ಬರ್ತಾರೋ ಅವರು ನಿರಂತರವಾಗಿರ್ತಾರೆ, ಒಂದು ರೀತಿಯೆಲ್ಲ ಒಂದು ರೀತಿಯಲ್ಲಿ ಇದ್ದೇ ಇರ್ತಾರೆ. ಅದರಿಂದ ಅಪ್ಪನ ಬಾಯಿಂದ ಬಂದಿದ್ದ ಸತ್ಯವನ್ನ ನಾನು ಪರಿಪಾಲಿಸಲೇಬೇಕು. ಬ್ರಹ್ಮಚಾರ್ಯರಿಗೆಲ್ಲ ಇದೆಯಲ್ಲ ಸತ್ಯಮ್ಮದ ಧರ್ಮಂತರ, ಸತ್ಯವರಿ ಹೇಳೋದಲ್ಲ ಅದನ್ನು ಆಚರಣೆ ತರಬೇಕು. ಸುದ್ದಿ ನನ್ನ ಕರ್ತವ್ಯ. ಸರಿ, ಯಮನು ಹೋಗಿ ರೆಡಿಯಾದ ಅವನು ಹೇಗೆ ಯಮಲೋಕಕ್ಕೆ ಹೋಗ ಅದು ಹೇಳಿಲ್ಲ ಉಪನಿಷತ್ತು. ಯಾರು ಅವರಿಗೆ ಪಾಸ್ಪೋರ್ಟ್ ಕೊಟ್ಟರು, ಯಾರು ವೀಸಾ ಕೊಟ್ಟರು, ಯಾವ ರೀತಿ ಹೋದ, ಯಾವ ಮಾರ್ಗದಲ್ಲಿ ಹೋದ ಅದೇನು ಉಪನಿಷತ್ತು ಏನು ಹೇಳಿಲ್ಲ. ಇಲ್ಲ ಅವನು ಟ್ರೈನಲ್ಲಿ ಹೋಗ್ಬೋದು, ಡಾಕ್ಟರ್ ಬಂದೋ ಪಾಂಡೆ ಬರ್ತಾರ, ಇಲ್ಲ ಯಮಧರ್ಮರಾಯನ ಆಸನ ಇದೆಯ ಅನೇಕರು ಯಾರು ಕೋಣದ ಮೇಲೆ ಕೂತ್ಕೊಂಡು ಬಂದು ಎಂದು ಗೊತ್ತಿಲ್ಲ. ಅಂತಾದರೂ ಯಮಲೋಕಕ್ಕೆ ಹೋದ, ಯಮಲೋಕಕ್ಕೆ ಹೋದವರು ಅಲ್ಲಿ ಯಮಧರ್ಮರಾಯ ಇದ್ದೀನಿ. ಇಲ್ಲಿ ಯಮ ಎಲ್ಲಿ ಹೋಗಲ್ಲ, ಯಮನ ಚಿತ್ರಗುಪ್ತರು ಹೋಗಿ ಎಲ್ಲ ನೆರವೇರಿಸ್ತಾರೆ. ಕೆಲವು ಸಲ ಎಮರ್ಜೆನ್ಸಿ ಇರುತ್ತೆ, ಸಾವಿತ್ರಿ ಸತ್ಯವಾದ ಆಯ್ತಲ್ಲ ಯಮನೇ ಬರಬೇಕಾಯ್ತು. ಅದೇ ರೀತಿ ಬೇಕಾದಷ್ಟು ಕೇಸುಗಳಿರುತ್ತೆ. ಪೊಲೀಸ್ ಆರ್ಡಿನರಿ ಪೊಲೀಸು ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಎಲ್ಲ ಹೋದರೆ ಯಾರೋ ಸರೆಂಡರ್ ಆಗುತ್ತಲ್ಲ, ಡಿ ಐ ಜಿಯೇ ಹೋಗಬೇಕಾಗ್ತದೆ, ಐ ಎ ಹೋಗಬೇಕಾಗ್ತದೆ ಸರ್. ಬೇಕಾದ ಹೋಮ್ ಸೆಕ್ರೆಟ್ರಿಯೇ ಡಿ ಐ ಜಿ ಕೆಲಸ, ಆರ್ಮಿ ಆಫೀಸಿನ ಹೋಗಬೇಕಾಗ್ತದೆ. ಇದೇ ರೀತಿ ಕೆಲವು ಸಲ ಯಮ ಹೋಗಬೇಕಾಗ್ತದೆ. ಅಂಥ ಸಮಯದಲ್ಲಿ ಚಿಕ್ಕೇದ ಹೋಗಿ ಯಮನ ಅರಮನೆ ಒಳಗೆ ಏನು ಹೋಗಿಲ್ಲ, ಯಮ ಇಲ್ಲ ಅಂತ ಗೊತ್ತಾಯ್ತು. ಹೊರಗಡೆ ಕಾದ್ರಿಂದ ಕಾದ್ರಿಂದ ಮೂರು ದಿವಸ ಆಯಿತು, ಒಂದು ಎರಡು ಮೂರು ದಿವಸ ಆಯಿತು. ಮೂರು ದಿವಸ ಊಟ ಇಲ್ಲ, ಉಪವಾಸ, ಸ್ನಾನ ಇಲ್ಲ, ಹಾಗೆ ಅರಮನೆಯ ದ್ವಾರದಲ್ಲಿ ನಿಂತಿದ್ದಾನೆ. ಮೂರು ದಿವಸ ಆದಮೇಲೆ ಯಮ ವಾಪಸ್ ಬಂದಾಗ ಅವರ ಅನುಸರಿಸಲ್ಲ ನೋಡಿ ಇಂಥ ಒಬ್ಬ ಭಾಳ ಬ್ರಹ್ಮಚಾರಿ ಬಂದಿದ್ದಾನೆ, ಮೂರು ದಿವಸದಿಂದ ನಿಮ್ಮ ಕಾಯ್ತಾ ಇದ್ದಾನೆ, ಏನು ಹೇಳಿದ್ರು ಕೇಳೋದಿಲ್ಲ, ನಿಮ್ಮನ್ನು ನೋಡಬೇಕು ಮೊದಲು. ಅದರಿಂದ ಬ್ರಹ್ಮಚಾರಿಗಳು ಅದು ಅತಿಥಿಗಳು, ಬ್ರಾಹ್ಮಣ ಬ್ರಹ್ಮಚಾರಿ ತೇಜಸ್ ಎಲ್ಲರಿಗೂ ಗೊತ್ತು. ರಾಮಾವತಾರ ಏನಾಯಿತು, ಅಷ್ಟು ಚಿಕ್ಕ ವಯಸ್ಸಿನ ಇದು ಹಾಳು ಬಂದ್ಬಿಟ್ಟು ಮೂರು ಲೋಕ ಇರ್ಬಿಟ್ಟರೆ ಈ ಅತಿಥಿಗಳು ಅನ್ನೋದು ಭಾರತ ಬ್ರಹ್ಮಚಾರಿ. ಅವರು ಅಗ್ನಿ ಥರ ಅಗ್ನಿ ಫೈರ್ ಫೈರ್ ಹರ್ಷಂತೆ ನಾಶ ಮಾಡಿದ್ರು, ಎರಡು ಮಾಡಿದ್ರು ಬೇಕಾದಷ್ಟು. ಬೆಂಕಿ ಕೂಡ ಅದಿದ್ದಾನೆ, ನಿಮಗೆ ಬೆಂಕಿಯನ್ನು ಯಾವ ರೀತಿ ಸತ್ಕಾರ ಮಾಡಬೇಕು, ಯಾವ ರೀತಿ ಕುದಿಸಬೇಕು, ಯಾವ ರೀತಿ ಉಪಯೋಗ ಮಾಡ್ಕೋಬೇಕು ಅಂದರೆ ಅದು ನಿಮ್ಮ ಇಡೀ ಜೀವನದಲ್ಲಿ ನಿಮ್ಮನ್ನು ಕಾಪಾಡುತ್ತೆ. ಇದೇ ಅಗ್ನಿಕಾರಿಗಳ ಮುಖ್ಯ ಅಂಶ. ಅದೇ ಅಗ್ನಿನ ದುರುಪಯೋಗ ಮಾಡಿಕೊಂಡ್ರೆ, ಉಪಯೋಗ ಹೇಗೆ ಮಾಡೋದು ಗೊತ್ತಿದ್ದರೆ ನಿಮ್ಮನ್ನು ಸರ್ವನಾಶ ಮಾಡುತ್ತೇವೆ.
ಯಮಧರ್ಮ ನಾರಾಯಣಿಗೆ ನೋಡುವುದರಿಂದ ಅವಸ್ಥೆಯುತರಾಗಿದೆ. ಬದುಕಿ ಹೀಗೆ ಕಾದು 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 ಮೂರ್ತಿಯಿಂದ ಕಾದಿದ್ದಾನೆ. ಇವರಿಗೆ ಮೊದಲು ಪ್ರತಿ ಸತ್ಕಾರ ಮಾಡಿ ಪ್ರಾಯಶ್ಚಿತ್ತ ಮಾಡಬೇಕು. ಸರಿ, ಯಮ ಇದನ್ನು ಒಪ್ಕೊಂಡು ಇದ್ದರೆ ನೀವು ಯಮಧರ್ಮ ಪೋಸ್ಟೇ ಹೊರಟೋಗುತ್ತೆ. ಯಮ ಅಂದರೆ ಅದೆಲ್ಲ ಒಂದು ಪೋಸ್ಟ್ ಗೊತ್ತೇನು, ಇದಪ್ಪ ಯಮನ ಅಪಾಯಿಂಟ್ ಮಾಡ್ತಾರೆ. ಇವನು ಪ್ರತಿ ಸತ್ಕಾರದಲ್ಲಿ ಲೋಪವಾಯ್ತಾನೆ, ಅದರಿಂದ ಇವರು ಪುಣ್ಯ ಹೊರಟೋಯ್ತು. ಯಮ ಅವನಿಗೆ ಪ್ರತಿ ಸತ್ಕಾರ ಮಾಡಿ ನೋಡಯ್ಯ, ನೀನು ಇದ್ದ ಯುದ್ಧದಲ್ಲಿಗೆ ನಾನೊಂದು ಪ್ರಾಯಶ್ಚಿತವಾಗಿ ಮೂರು ವರ ಕೊಟ್ಟಿದ್ದೀನಿ ಕೇಳುವ ಮೂರು ವರ. ಮೊದಲನೇ ವರ ನಿಜಕ್ಕೆ ತಗೊಳ್ಳಿ, ಆ ಶ್ರದ್ಧೆಯನ್ನು ಮನಸ್ಸಿನ ಜೀವನದಲ್ಲಿ ತಂದುಬಿಟ್ರೆ ಹುಡುಗರಾಗಿ ಏನಾದರೂ ಅವರೆಲ್ಲ ಜ್ಞಾನವೃದ್ಧರು, ವಯೋವೃದ್ಧರಲ್ಲ, ಚಿಕ್ಕ ಹುಡುಗರು ಅಂತ ಏನು ಗೊತ್ತಿಲ್ಲ ಅಂತ ಹೇಳಿ ಹೇಳೋಕ್ಕಾಗಲ್ಲ. ಅದರಿಂದ ಅವರು ಮೊದಲನೇ ವರದಲ್ಲೇ ತನ್ನವರಿಗೆ ತನಿಬೇಕಾದ ಏನು ಕೇಳಿಲ್ಲ, ಸ್ವಾರ್ಥತೆ ಅಂತ ಏನೂ ಇರಲಿಲ್ಲ. ಅದರ ಶ್ರದ್ಧ ಇದ್ದರೆ ಸ್ವಾರ್ಥತೆ ಇರೋದಿಲ್ಲ, ಇದರೊಳ ಮುಖ್ಯ ಅಂಶ. ಅವನು ಮೊದಲನೇ ವರದಲ್ಲಿ ಕೇಳಿದ ನನ್ನ ತಂದೆ ತುಂಬ ಚಿಂತಿತ ಆಗ್ತಾನೆ, ಯಮಧರ್ಮ ಏನೋ ಉದ್ದೇಶ ಇದೆ ಹೇಳಿಬಿಟ್ಟ ಬಾಯಿ ಬಂದು ಮಾತು, ಬಟ್ ಅದಕ್ಕೋಸ್ಕರ ನಚಿಕೇತ ಆ ಮಾತನ್ನು ಪರಿಪಾಲಿಸಬೇಕು. ಬಂದ್ಬಿಟ್ಟ ಬಂದ ಮೇಲೆ ಅವರಿಗೆ ಚಿಂತನೆ ಶುರುವಾಗಿರುತ್ತೆ. ಏನೋ ಕೋಪದಲ್ಲಿ ಹೇಳ್ಬಿಟ್ಟ ಆ ಕೋಪವೂ ಇರುತ್ತೆ. ಆ ಕೋಪ ಮತ್ತು ಅವರ ಚಿಂತನೆ ಅದು ನಿವಾರಣೆ ಆಗಬೇಕು. ಅವನಿಗೆ ಶಾಂತ ಮನಸ್ಸು ಕೊಡಬೇಕು. ಆಗಲೇ ನಾನು ಯಮಲೋಕದಿಂದ ಏನಾದರೂ ವಾಪಸ್ ಹೋದರೆ ಅವನು ನನ್ನ ಬುದ್ಧಿ ಹಿಡಿತಾನೆ. ಸ್ಮಶಾನದಿಂದ ಬಂದವ್ರನ್ನೇ ಬುದ್ಧಿ ಹಿಡಿಯೋದು, ಯಮಲೋಕದಿಂದ ಯಾರು ಮನೆಯವರು ಬಂದರೆ ಈಗ ನೋಡಿ ಬುದ್ಧಿ ಹಿಡಿತೀರಾ, ಸೇರಿಸ್ಕೋತೀರ, ಮನೆಯವ್ರಿಗೆ ಬಿಡ್ತೀರ, ಜಬ್ಬ ಪಿಚಾಕಿ ಬಂದ್ಬಿಟ್ಟು ಇನ್ನೇ ಅದನ್ನು ಹುಟ್ಟುತ್ತೆ. ಎಷ್ಟೇ ಪ್ರೀತಿ ಇದೆ ಏನೇ ಇರಲಿ, ಯಾರನ್ನ ಯಮಲೋಕ ಕಳಿಸಿದ್ರು ಅವರೇನೋ ವಾಪಸ್ ಬಂದರೆ ಅದರಿಂದ ನನ್ನ ತಂದೆಗೆ ಈ ವರ ಕೊಡು, ಅವನು ನನ್ನನ್ನು ಗುರುತಿಸಬೇಕು, ನನಗೆ ತುಂಬ ಕೊಡಬೇಕು ಎಂಬುದಾಗ ನಮಗೆ ಕಥಾಸ್ತು ನಮ್ಮ ಆಯಿತು. ಎರಡನೇ ವರ ನೋಡಿ ಸದ್ಯ ಮಹತ್ತೆ, ಎರಡನೇ ವರೆ ಅವರು ಕೇಳಿದ್ದು ಬೇರೆ ಏನಿಲ್ಲ, ಸಾಮಾನ್ಯ ಜನರ ಮನುಷ್ಯ ಕೋಟಿಯ ಒಂದು ಆಸೆ, ಅದರ ಫುಲ್ಫಿಲ್ಮೆಂಟ್, ಅದರ ಪೂರ್ತಿಗಳಿಗೆ ಹೇಗೆ ಮಾಡಬೇಕು. ಎಲ್ಲರಿಗೂ ಬೇಕಾಗಿರೋದೇನು, ಸುಖ. ಯೋಗದಲ್ಲದೆ ಇದೇ ಥರ ಇದಕ್ಕಿಂತ ಹೆಚ್ಚಾಗಿ ನಿರಂತರವಾಗಿ ಸ್ವರ್ಗಲೋಕದಲ್ಲಿ ಬೇಕು. ವ್ಯಾಪಾರ ಎಲ್ಲರೂ ಒಂದು ಬೇಕಾಗ್ತದೆ. ಯಾರಿಗೂ ಮೋಕ್ಷ ಭಿಕ್ಷ ಮುಕ್ತಿ ಅದೆಲ್ಲ ಕೇಳೋಕ್ಕೆ ಚೆನ್ನಾಗಿರುತ್ತೆ, ಬೇಕಾಗಿಲ್ಲ. ಯಾಕೆಲ್ಲ ಬೇಕಂತ ಹೇಳಿದ್ರೆ ಇವತ್ತು ಸಾಮಾನ್ಯ ಆಗ್ತೀನಿ ಅಂತ ಹೇಳ್ತಾರೆ. ಅದರ ಬಗ್ಗೆ ಬುದ್ಧಿ ಬ್ರಹ್ಮಜ್ಞಾನದ ಬಗ್ಗೆ ಎಲ್ಲ ಹೇಳ್ತಾರೆ. ಸ್ವರ್ಗ ತುಂಬ ಒಳ್ಳೆಯದು, ಯಾಕೆ ಆ ಸ್ವರ್ಗ ಹೋಗಿದ್ರೆ ಯಾವ ಸಂತೋಷ ಅಷ್ಟು ಯಮ ಇರೋದಿಲ್ಲ. ಎರಡನೆಯದು ಅದರಲ್ಲಿ ಸುಖ ಏನೇನು ಬೇಕೋ ಇದೆಲ್ಲ ಇರ್ತದೆ, ದುಃಖ ಅನ್ನೋದು ಇದರಲ್ಲೇ ಇಲ್ಲ. ಮೂರನೇದು ಅಲ್ಲಿ ಹಸಿವು ಬಾಯ ಅಂತ ಇರೋದಿಲ್ಲ, ಬೇಕಾದ ಕ್ಯಾಂಟೀನು ಕ್ಯಾಂಟ್ರೀನ್ ಏನೇನು ಬೇಕೋ ಯಾವ ಬೆಳಗ್ಗೆ ಸಾಕು ಸಿಗ್ತಾನೆ ಇರುತ್ತೆ, ಆಮೇಲೆ ಒಯ್ಯ ಸಾಗೋದಿಲ್ಲ. ಅಲ್ಲಿ ಯಾವ ನಿರಂತರವಾಗಿ ದುಃಖ ಏನು ಇಲ್ಲ. ಆಮೇಲೆ ಅದರಲ್ಲಿ ಟೈಮ್ ಈ ಥರ ಟೈಮ್ ಅಲ್ಲ, ಇಲ್ಲಿ ಸುಮ್ಮನೆ ಬೆಳೆಯಲ್ಲ, ಅದು ಓಡ್ತಾ ಇರಲಿ ಓಡ್ತಾ ಇರ್ತೀವಿ ನಿಮಿಷಗಳು ಆಗ ಹೋಗ್ತಾ ಇರ್ತದೆ. 60 ನಿಮಿಷ ಆದಮೇಲೆ 1 ಗಂಟೆ ಆಗೋಗುತ್ತೆ, 24 ಗಂಟೆ ಆದಮೇಲೆ 1 ದಿನ ಆಗೋಗುತ್ತೆ, 7 ದಿನ ಆದಮೇಲೆ 1 ವಾರ ಆಗೋಗುತ್ತೆ, 4 ವಾರ ಆದ್ಮೇಲೆ 1 ತಿಂಗಳು ಆಯಿತು, 12 ತಿಂಗಳು ಆದ್ಮೇಲೆ 1 ವರ್ಷ ಆಯಿತು, 150 ದಿವಸ ಆದಮೇಲೆ 1 ವರ್ಷ ಆದಮೇಲೆ ಆಯಿತು, 3 ವರ್ಷ ಮ್ಯಾಕ್ಸಿಮಮ್. ಹಂಗ ಆಗಲ್ಲ, ಇದೆಲ್ಲ ಹೇಳಿದಿವಲ್ಲ, ಬ್ರಹ್ಮಲೋಕದಲ್ಲಿ 1 ದಿವಸ, ಈ ಲೋಕದಲ್ಲಿ 1000 ಯುಗ. ಬ್ರಹ್ಮಲೋಕದಲ್ಲಿ ಅದು ರೇಟ್, ಬೇರೆ ಲೋಕಗಳಲ್ಲಿ ಗ್ರೇಡೆಡ್ ಲೋಕ, ಲೋಕಗಳೆಲ್ಲ ಸ್ವರ್ಗಗಳೆಲ್ಲ ಒಂದೇ ಎಲ್ಲ ಒಂದೇ ಗ್ರೇಡ್, ಅದಕ್ಕೆ ಪ್ರಪೋರ್ಷನೇಟ್. ಇಲ್ಲಿಯ 1000 ಯುಗ ಬ್ರಹ್ಮಲೋಕದಲ್ಲಿ 1 ದಿವಸ, ಬೇರೆ ಬೇರೆ ಲೋಕಗಳು ಅಟ್ಟ ಅಂದರೆ 8 ದಿವಸ ಇರೋದು ಬ್ರಹ್ಮಲೋಕದಲ್ಲಿ. ಸೊ ಎಲ್ರಿಗೂ ಬೇಕಾಗಿರೋದು ಬ್ರಹ್ಮಲೋಕ, ಬ್ರಹ್ಮಲೋಕ ಆಮೇಲೆ ಎಲ್ಲ ಬೇಕಾಗಿರೋದು ಸ್ವರ್ಗಲೋಕ, ಸಂತೋಷ ಇಲ್ಲೇ ಇಲ್ಲಿರೋದೇ ಅಲ್ಲೂ ಇರಬೇಕಷ್ಟೇ.
ಬಟ್ ಆದರೆ ಸಂಸ್ಕೃತಕ್ಕೆ ಹೋದಾಗ ಅಷ್ಟು ನಾವು ನೋಡ್ತೀವಿ ನಮ್ಮವರೆಲ್ಲ ಇದ್ದಾಗ ಒಬ್ಬರು ಇಲ್ಲ, ಶತ್ರುಗಳು ಇರ್ತಾರೆ. ಧರ್ಮರಾಯಂಗೆ ಆಯಿತು ಹತ್ರ ಹೋದ ತಕ್ಷಣ ನೋಡಿದ ಪಾಂಡವರು ಇಲ್ಲ ಅಂತ ನೋಡಿದಾಗ ಒಬ್ಬರು ಇಲ್ಲ, ಎಲ್ಲ ಕೌರವರು ಕೂತಿದ್ದಾರೆ. ಆ ಪಾಪ ಎಲ್ಲ ಇದ್ದಾಗ ಹೋಯ್ತು ಮೊದಲೇ ನಿಂತಿದ್ದಲ್ಲಿ ಅವನು ಹೇಳ್ತಾನೆ ಅಲ್ಲಿ ಇರೋದಿಲ್ಲ ನಾನು ಎಲ್ಲಿ ಪಾಂಡವರು ಅವರೇ ನರಕದಲ್ಲಿದ್ದಾರೆ ಅದೇನು ಮುಗಿದಿಲ್ಲ ಇಲ್ಲ ಅಲ್ಲೇ ಹೋಗ್ತೀನಿ. ನಮ್ಮ ಅವಸ್ಥೆ ಅದೇ ಆಗುತ್ತೆ, ಯಾವ ಸತ್ಕೃತಕ್ಕೆ ಹೋಗಿ ಇದೇನು ಅವಸ್ಥೆ ಆಗುತ್ತೆ. ಸರಿ ಏನೋ ಆಸೆ ಕೊಡ್ತಾರಲ್ಲ ಅನ್ನೋದು ಟಿಕೆಟರಿಗೆ ಆ ರೀತಿ ಅದರ ಬಗ್ಗೆ ಇದೊಂದು ಯಜ್ಞ ಮಾಡಬೇಕು. ಇದೊಂದು ಫೈರ್ ಇನಿಷಿಯಲ್ ಯಾವ ರೀತಿ ಯಜ್ಞ ಮಾಡಬೇಕು, ಅದಕ್ಕೆ ಏನೇನು ಬೇಕೋ ಅದಕ್ಕೆ ಯಾವ ರೀತಿ ಮಾಡಬೇಕು ಯಾವ ರೀತಿ ಹೋಗಬೇಕು ಮಾಡಬೇಕಲ್ಲ ನಿಶ್ಚಿತವಾಗಿ ಕಠೋಪನಿಷತ್ತು ಹೇಳ್ತಿದ್ರು. ಕರ್ಮಕಾಂಡ ವೇದದ ಕರ್ಮಕಾಂಡದಲ್ಲಿ ಇದರ ಬಗ್ಗೆ ವಿವರಗಳಿದೆ. ಇದೆಲ್ಲ ಹೇಳಿದ ಮೇಲೆ ನಚಿಕೆ ತಂಗಿ ತಿಂಗಳನ್ನು ಮಾಡಿ ಹೇಳು ತಿರುಗಿ ಚೆನ್ನಾಗಿ ತಿಳ್ಕೊಂಡು ಇಯೋ ಇಲ್ಲ ಅಂತ ನೋಡಿ. ನನಗೆ ಶ್ರದ್ಧಾ ಇರೋದ್ರಿಂದ ಇದೇ ಮಾಡ್ಕೊಡಿಲ್ಲ, ಮೊದಲು ಅವರಿಗೆ ಬೇಗ ಹೇಳಿದ್ದನ್ನು ಕೊಟ್ಟ. ಸರಿ ಅದಾದಮೇಲೆ ಬಹಳ ಸಂತೋಷವಾಯಿತು, ಎಲ್ಲ ಅರ್ಥ ಮಾಡಿಕೊಂಡ. ಇದಾದಮೇಲೆ ನಮ್ಮ ಹೇಳ್ತಾನೆ ಒಂದು ದಯವಳ್ಳಿ ಸರ ಕೊಡ್ತೀನಿ ಇಟ್ಕೋ ನಚಿಕೇತ, ಅದನ್ನು ಆಮೇಲೆ ವಾಪಸ್ ಕೊಟ್ಕೊಳ್ತಾರೆ. ಯಾವಾಗ ಬಹಳ ಸಂತೋಷವಾಗಿ ಮೂರನೇ ಸಂತೋಷವಾಗಿ ಈ ಅಗ್ನಿಕಾರ್ಯನ ಯಜ್ಞನ ಆಚಿಕೆಯ ಅಗ್ನಿಕ ಇನ್ನೇ ಸ್ವಲ್ಪ ಇರುತ್ತೆ. ಯಾರು ಇದನ್ನು ಮಾಡ್ತಾರೋ ಅವರು ಈ ಸ್ವಲ್ಪಾರೆ. ಅದಾದಮೇಲೆ ಮೂರನೇ ಕಡ ಬಂತು, ಮೂರನೇ ಕಡ ಅದೇ ಅದೇ ಕಡೆಯ ಏನು ಗಾಮ ಸಿಡಿಗುಂಡು ಇದ್ದಕ್ಕಿದ್ದಾಗ ಎವರಿದಂತರ ಅಂತ ಹೇಳಲ್ಲ. ನನಗೆ ಬೇಕಾಗಿರೋದು ಈಗ ಆತ್ಮಜ್ಞಾನ, ಆತ್ಮ ಆತ್ಮಜ್ಞಾನದ ಬಗ್ಗೆ ನಾನು ತಿಳ್ಕೊಬೇಕೀಗ. ಆಶ್ಚರ್ಯವಾಗಿ ನನಗೆ ಏನು ಇದೆ ಕನ್ನಡ ನೀವು ಹೇಳ್ತಾರೆ ನೋಡಿ. ಆತ್ಮದ ಬಗ್ಗೆ ನನಗೆ ಆತ್ಮ ಯಾವುದು ಆತ್ಮಜ್ಞಾನದಲ್ಲಿ ಮೃತ್ಯು ರಹಸ್ಯ ಮರಣಾಂತರ ಜೀವ ಮನುಷ್ಯ ಸತ್ತ ಮೇಲೆ ಏನಾಗ್ತಾನೆ ಎಲ್ಲಿ ಹೋಗ್ತಾನೆ ಇದನ್ನು ಕೇಳ. ಏನಾದರೂ ಜೀವನ ಇದೆಯೇ, ಮರಣಾಂತರ ಜೀವನ ಇದೆಯಾ, ಸತ್ತ ಮೇಲೆ ಯಾರೇನಾದರೂ ಇರುತ್ತೆಯೇ ಇಲ್ಲೋ ಏನು? ಏಕೆಂದರೆ ಕೆಲವರು ಹೇಳ್ತಾರೆ ಇರುತ್ತೆ, ಏನೋ ಒಂದು ಇರುತ್ತೆ, ಅದು ನಮಗೆ ಕಣ್ಣಿಗೆ ಕಾಣಿಸುತ್ತೆ. ಕೆಲವರು ಹೇಳ್ತಾರೆ ಮನುಷ್ಯ ಸತ್ತರು ಇರ್ತಾನೆ, ಮನುಷ್ಯನ ವ್ಯಕ್ತಿತ್ವ ಇರುತ್ತೆ. ಯಾವ ರೀತಿ ಇದ್ದಾರೆ ಗೊತ್ತಿಲ್ಲ, ಬಟ್ ಇದನ್ನು ಅಂತ ಹೇಳ್ತಾರೆ. ಇದನ್ನು ಏನೋ ಒಂದಿದೆ, ಅದನ್ನು ಆತ್ಮ ಅಂತ ಹೇಳ್ತಾರೆ, ಚೈತನ್ಯ ಅಂತ ಹೇಳ್ತಾರೆ, ಸ್ಪಿರಿಟ್ ಅಂತ ಹೇಳ್ತಾರೆ, ಏನೋ ಒಂದಿದೆ. ಅದು ನಿಜವಾಗಿ ಇದೆಯೋ ಇಲ್ವೋ, ಇದು ಈ ಜೀವನದ ಆಸೆ ಹೊಂದಿದೆ. ಇನ್ನು ಕೆಲವರು ಹೇಳ್ತಾರೆ ಅದೆಲ್ಲ ಸುಮ್ಮನೆ ಎಲ್ಲ ಪೂಜಾರಿಗಳು ಹೇಳ್ತಾರೆ. ಯಾರಾದರೂ ಸತ್ತವರು ಇರ್ತಿದ್ದ ಸೃಷ್ಟಿ ಶುರುವಾದಾಗಿಂದ ಜನ ಸತ್ತವಿದ್ದಾರೆ, ಯಾರಾದರೂ ಬಂದು ಏನಾದರೂ ಹೇಳಿದ್ದಾರೆ? ಒಬ್ಬರು ಹೇಳಿದ್ರು ಈಗಿನ ಆಧುನಿಕ ಯುಗದ ವೈಜ್ಞಾನಿಕದ ಏನಾದರೂ ಒಂದು SMS ಆರು ಕಟ್ಸಿದಾಗ, ಒಂದು ಇಮೇಲ್ ಆದರೂ ಕಟ್ಸಿದಾಗ, ಯಾರೋ ಒಬ್ಬರು ಬಂದಿದ್ದಾರೆ ಇಲ್ಲ ಯಾರಾದರೂ ಒಬ್ಬರು ಹೇಳಿದ್ದಾರೆ ನೀನೇನು ಯೋಚನೆ ಮಾಡಬೇಡಿ ನಾವೆಲ್ಲ ಚೆನ್ನಾಗಿದ್ದೀವಿ ಸತ್ತ ಮೇಲೆ ಅಂತ ಹೇಳಿದಾರ? ಅದೆಲ್ಲ ನಂಬೇಡಿ. ಭಸ್ಮೀಭೂತವಾದ ಮೇಲೆ ಜಗ ಬರೋಕ್ಕೆ ಸಾಧ್ಯವೇ ಇಲ್ಲ. ಇದು ದೊಡ್ಡ ಮಹಾಗಂಧನ. ಯಾವುದನ್ನು ನಂಬೋದು, ಯಾರನ್ನ ಅನುಸರಿಸೋದು, ಯಾರನ್ನ ಇಟ್ಕೊಂಡು ಇದು ಮಾಡೋದು, ಅದಕ್ಕೋಸ್ಕರ ಬಹಳ ದೊಡ್ಡ ಇದು. ಮೊದಲನೇ ಬಂಧವನ್ನು ಆಸ್ತಿಕರು ಅಂತಾರೆ. ಅಸ್ತಿ ಇತಿ ಇದೇ ಏನೋ ಇರುತ್ತೆ ಮತ್ತು ನೀನು ಅದು ನೆಕ್ಸ್ಟ್ ಡೇ ನೀವು ಕೊಡೋದು ಯಾವ ರೀತಿ ಕೊಡೋದಿಲ್ಲ. ಇನ್ನು ಕೆಲವು ಹೇಳ್ತಾರೆ ಏನು ಇಲ್ಲ ದೇಹನೇ ಆತ್ಮ ಆಗಿದ್ದ ದೇಹವರೆಗೆ ಇರುತ್ತೆ, ದೇಹ ಹೋದರೆ ಆತ್ಮ ಇಲ್ಲ ಪಾತ್ಮ ಇಲ್ಲ ಏನೂ ಇಲ್ಲ, ಏನು ಇಷ್ಟೇ ಜೀವನ ಸಾರ್ವಾತ್ರ ಎಲ್ಲ. ಅದರಿಂದ ದೇಹ ವ್ಯತಿರಿಕ್ತ ಆತ್ಮ ಅಸ್ಥಿ ವಾ ನಾಸ್ತಿ ಇದೆಯೋ ಇಲ್ವೋ. ದೇಹ ಬಿಟ್ಟು ದೇಹದಿಂದ ಆಚೆ, ದೇಹ ಅಂದರೆ ಮೂರು ದೇಹ ಇದೆ, ದೇಹ ಅಂದರೆ ಬೆಳಗ್ಗೆವರೆಗೆ ಕಾಣಿಸೋ ದೇಹ ಅಲ್ಲ, ಸೂಕ್ಷ್ಮ ದೇಹ ಇದೆ, ಸೂಕ್ಷ್ಮ ದೇಹ ಕಾರಣ ದೇಹ ಇದೆ, ಇದು ಮೂರು ಆಚೆ ಏನಾದರೂ ಇದೆಯಾ? ಯಮ ಒಳ್ಳೆ ಸಿಕ್ಕಾಗಂತ
ಈ ಹುಡುಗ ಹುಡುಗಾಟಕ್ಕೆ ಕೇಳಿದಾನೋ ಇಲ್ಲ ಸರ್, ಕೂರಿದ್ರು ತಾತ ಮಾತಾಡ ಇದೇ ನಾನೇನು ಮಾತಾಡೋದು ಅಜ್ಜ ಅಜ್ಜಿ ಅವರೆಲ್ಲ ಈ ಮಾತಲ್ಲಿ ಬೇಕು ಅಂತ ಕೇಳ್ತಾ ಇದ್ದಾನೆ. ಎಲ್ಲ ನೋಡೋಣ ನೀನು ಹೇಗಾದ್ರೂ ನಡೆಸಿಬಿಡೋಣ ನಿಮಗೆ ಈ ಮಾತು ಮುಖ್ಯ ಏನು ಅಭಿಪ್ರಾಯ ನೋಡೋದು ಏನ ಇನ್ನೊಂದು ನಿಜವಾಗಿ ಕೇಳಿದ್ರೆ ನೋಡೋಣ ಇವರಲ್ಲಿ ಯೋಗ್ಯತೆ ಸಾಮರ್ಥ್ಯ ಇದೆಯಾ, ಇವರು ಈಗ ಅಧಿಕಾರಿಯಾ? ಅದಕ್ಕೋಸ್ಕರ ಗೀತೆ ಕಡೆಯ ಅಧ್ಯಾಯದಲ್ಲಿದೆ ಇದೆಲ್ಲ ಯಾರಿಗೆ ಶ್ರದ್ಧಾ ಭಕ್ತಿ ಸೇವಾ ಭಾವನೆ ಅಂತ ಹೇಳ್ಕೊಡೋದು ಪ್ರಯೋಜನವಿಲ್ಲ ಕೂಡ ಬಿಲ್ಲ ಎಲ್ಲ ಆಗ್ತವದೆಲ್ಲ ಆಗ್ತವದು ಇದೇತರಿಗಿಲ್ಲ ಸರ್ವಧರ್ಮ ಪರಿತ್ಯ ಎಲ್ಲ ಅದೇ ಹೇಳಿದೆ ಸರ್ವಧರ್ಮಾನ್ ಪರಿತ್ಯ ಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅಧರ್ಮ ಅಂದ್ರೆ ಏನು ಗೊತ್ತಿಲ್ಲ ಅದನ್ನು ಬಿಡೋದು ಅಂದರೆ ಬಿಡೋದು ಅಂದ್ರೆ ಗೊತ್ತಿಲ್ಲ ಸರ್ವಧರ್ಮ ಅಂತಂದ್ರೆ ಆತನ ತುಂಬ ಇಷ್ಟ ಅದೇ ಹೇಳ್ಬಿಟ್ಟು ಗೀತೆ ಎಲ್ಲರೂ ಅದೇ ಹೇಳ್ತಾರೆ ಎಲ್ಲರೂ ನೀವು ಅದು ಹೇಳಿ ತುಂಬ ಈಸಿ ಇದ್ದಾನೆ ಅಲ್ಲ ಇದಕ್ಕೋಸ್ಕರ ಇಡೀ ಶಾಸ್ತ್ರ ಬರ್ತದೆ ಧರ್ಮ ಏನು ಅಧರ್ಮ ಏನು ತ್ಯಾಗ ಅಂದ್ರೆ ಏನು ನೋಡಿದ್ರೆ 18 ಅಧ್ಯಾಯದಲ್ಲಿ ಹೇಳಿದೆ ಜಾಗದ ಬಗ್ಗೆ ಅದು ಬಿಟ್ಬಿಟ್ಟು ಅದೇ ಇದೆ ಸೆಲೆಕ್ಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಇದನ್ನೇ ಎಲ್ಲ ನೋಡೋದು ಉಪನಿಷತ್ತಿನಿಂದ ಓದಿಕೊಂಡ್ರೆ ಅಧಿಕಾರ ಇದ್ದಿದ್ರೆ ಅದಕ್ಕೆ ಪ್ರಿಲಿಮಿನರಿ ಬೇಕಾದ ಗ್ರಂಥ ಓದದೇ ಇದ್ದರೆ ಇದೇ ಥರ ಬರ್ಡ್ ಸ್ಪೀಕಿಂಗ್ ಅನ್ನೋ ಥರ ಒಂದೊಂದು ದಿವಸ ಒಂದೊಂದು ಬುಕ್ ಇಟ್ಕೊಂಡು ಓದಿದ್ದೆ ತೋರಿಸೋದು ಹೋಗಿ ತುಂಬ ಓದ್ತಾ ಇದ್ದೀನಿ ಎಲ್ಲ ಓದ್ತಾ ಇದ್ದೀನಿ ಎಲ್ಲ ಬುಕ್ ಎಲ್ಲ ಬುಕ್ಕು ನಾನು ಇದೆ ಯಾವ ಬುಕ್ ಬೇಕು ಇದೆ ಅಂತ ಅದೆಲ್ಲ ಅದ್ರ ಜೊತೆ ಈ ಆತ್ಮದ ಬಗ್ಗೆ ನೋಡೋಣ ಅಂದ್ಬಿಟ್ಟು ನಚಿಕೇತನಿಗೆ ಇದು ಬಹಳ ಸೂಕ್ಷ್ಮವಾದ ಈ ಆತ್ಮ ಧರ್ಮ ಯಾವುದು ಮನುಷ್ಯನ ಜೀವಶಕ್ತಿಯ ಸಾರವು ಇದು ದೇವತೆಗಳು ಕೂಡ ಅಥವಾ ದೇವತೆಗಳು ಕೂಡ ಸಾಕಾದ ಸಂಶಯ ದೇವತೆಗಳಿಗೆಲ್ಲ ನಮಗಿಂತ ಹೆಚ್ಚು ಸಾತ್ವಿಕ ಶಕ್ತಿ ಇದೆ ನಮಗಿಂತ ಹೆಚ್ಚು ತೀವ್ರ ಬುದ್ಧಿ ಇದೆ ಅವರುಗಳಿಗೆ ಅರ್ಥವಾಗಲ್ಲ ಅವರು ಅವಳು ಅದಕ್ಕೋಸ ಓಡಾಡೋದಿಲ್ಲ ಸ್ವರ್ಗಲೋಕಕ್ಕೆ ಎಷ್ಟು ದಿವಸ ಆಗೋದು ಆಗೋದಿಲ್ಲ ಸರ್ ಇನ್ನೂ ಆಗೋದಿಲ್ಲ ಸರ್ ಇನ್ನೂ ಒಂದು ಪುಣ್ಯಗಳನ್ನು ಸ್ವರ್ಗಲೋಕ ಕಂಟಿನ್ಯೂ ಮಾಡೋದಿಲ್ಲ ಸರ್ ಯಾರಿಗೂ ಪೋಸ್ಟ್ ಬಿಡಬೇಕಾ ಸರ್ ಯಾವ್ದಾದ್ರು IAS ಆಫೀಸರ್ ಪೋಸ್ಟ್ ಬಿಡೋಕ್ಕೆ ಆಸೆ ಇರುತ್ತಾ ಏನು ಮಾಡೋದು ರಿಟೈರ್ಮೆಂಟೇ ಇದೆ ಪೋಸ್ಟ್ ಮಾಡ್ಬಿಡ್ತಾರೆ ಇದೇ ಥರ ಒಬ್ಬ ಸುಪ್ರ ಹೈಕೋರ್ಟ್ ಜಡ್ಜು ಸುಳ್ಳು ವಯಸ್ಸು ಬಂದ್ಬಿಟ್ಟಿದ್ದಾರೆ ಕೇಸ್ ನಡೀತಾ ಇದ್ದಾಗ ಬಂದ್ಬಿಟ್ಟು ಪ್ರೆಸಿಡೆಂಟ್ ಆಗಿದ್ದಾರೆ ನಿಮಗೆ 60 ವರ್ಷ ಆಗಿದೆ ಅಂತ ಕಡೆಗೆ ಕೂಗಕ್ಕೆ ಸುಮಾರು ಕೋರ್ಟಲ್ಲಿ ಕೇಸ್ ನಡೀತದೆ ಅವನು ಯಾರು ಚಪ್ರಾಸಿ ಇದೆಲ್ಲ ರೆಡ್ ಬಟ್ಟೆ ಹಾಕ್ಕೊಂಡಿದ್ದು ಅವನ ಸೈಜಿಗೆ ನೀರ್ಕೊಂಡ ಹೊರಗಡೆ ಬಂದು ಮಾತಾಡೋದು ಹೈಕೋರ್ಟ್ ಜಡ್ಜಿಗೆ ಕೇಸ್ ನಡೀತಾ ಇದೆ ಹೈಕೋರ್ಟಲ್ಲಿ ಹೊರಗಡೆ ಬಂದು ಮಾತಾಡಿ ಕೂಗಾಡಿ ಆಗೋದಲ್ಲಿ ಪ್ರೆಸಿಡೆಂಟ್ ಆಡ್ರಿಂದ ಈ ಅವಸ್ಥೆ ಹೈಕೋರ್ಟ್ ಜಡ್ಜಿಗೆ ಆಗಬೇಕಾದ್ರೆ ರಿಟೈರ್ ಆಗಿ ಯಾರು ನಿಂತಿಲ್ಲ ದೇವತೆ ಮನುಷ್ಯರಿಗೆ ಇಷ್ಟ ಇದೆ ದೇವತೆ ಇಷ್ಟ ಇರುತ್ತೆ ಅಂಥ ಸಮಯದಲ್ಲಿ ಅದಕ್ಕೆ ಬೇರೆ ಯಾರು ದೇವತೆಗಳು ಆತ್ಮದ ಬಗ್ಗೆ ಯೋಚನೆ ಹೋಗ್ತಾರೆ ಸ್ವಲ್ಪ ಹೋದರೂ ಬ್ರಹ್ಮದಲ್ಲಿ ಯಾವ ಲೋಕಕ್ಕೆ ಹೋದರು ಮನುಷ್ಯನೇ ಈ ಲೋಕದಲ್ಲಿ ಪರೀಕ್ಷೆ ಮಾಡಬೇಕು ಅದಕ್ಕೆ ಇದಕ್ಕೆ ಏನಾದರೂ ಪುಣ್ಯ ಭೂಮಿ ಕರ್ಮಭೂಮಿ ಅದೇ ಯಮಧರ್ಮ ಹೇಗಾದ್ರೆ ಇವನ್ನು ನಡೆಸಬೇಕು ಅಂದ್ಬಿಟ್ಟು ನೋಡಯ್ಯ ನಿನಗೆ ಬೇಕಾದಷ್ಟು ಉಪಹಾರವನ್ನು ಕೊಡ್ತೀನಿ ಏನು ಬೇಕಾದ್ರೆ ಕೇಳೋ ಕೊಡ್ತೀನಿ ನಿಮ್ಗೇನು ಬೇಕು ಹೇಳೋ ಏನೇನು ಆಸೆ ಇದೆ ಏನು ಐಶ್ವರ್ಯ ಬೇಕು ಒಂದು ಇಷ್ಟೇ ಕೊಟ್ಟ ಗೌರ್ಮೆಂಟ್ ಇಷ್ಟು ಅದನ್ನು ಒಂದು ಇಷ್ಟರ ಒಂದು ಐಟಮ್ ನಮ್ಗೆ ಇಷ್ಟವಾದ ಒಂದೇ ಸಾಕು ವಾಪಸ್ ಎಷ್ಟು ಕೊಡ್ತಾ ಎಷ್ಟು ಹೇಳ್ತಾನೆ ಅವನು ನೋಡಯ್ಯ ಒಂದು ಇಷ್ಟು ಕೊಡ್ತಾನೆ ಇದು ನಚಿಕೆದ ಹೇಳ್ತಾನೆ ಈಗ ಹೇಳ್ತೇವ ದೇವತೆಗಳಿಗೆ ಕಷ್ಟ ಆಗುತ್ತೆ ಅಥವಾ ಅನ್ಕೊಳಕ್ಕೆ ಹಾಗಾದ್ರೆ ಇದು ಅಪರೂಪ ಜ್ಞಾನ ಇದು ನಿಜವಾದ ಪ್ರಜ್ಞೆ ನಿಜ್ಞಾನ ಇದೇ ಕಡೆಯ ಅನ್ವೇಷಣೆ ಮಾಡೋಕ್ಕೆ ಯೋಗ್ಯವಾಗದು ನನಗೆ ಇದನ್ನು ತಿಳಿಸ್ಕೊಳ್ಳೋಕ್ಕೆ ಒಬ್ಬ ಸರಿಯಾದ ಗುರು ಸಿಕ್ಕಿದ್ದಾನೆ ಯಮದರ್ ಥರ ಮೃತ್ಯುವಿನ ಅಧಿಷ್ಠಾನ ದೇವತೆ ಇನ್ಯಾರು ಸಿಕ್ಕಿದ್ದಾರೆ ಬೇರೆ ಯಾರು ಸಿಕ್ಕಿಲ್ಲ ಅಜ್ಜನ ಹೇಳಿದ್ರು ಕೃಷ್ಣಗೆ ಬೇರೆ ಯಾರು ಕೇಳಿದ್ರು ಇದರ ಬಗ್ಗೆ ಹೇಳಕ್ಕಾಗಲ್ಲ ಆಗಲೇ ಅವರು ಬೋಧನೆ ಮಾಡಿದ್ದು ಇದೇ ರೀತಿ ನನಗೆ ಇದನ್ನೇ ಹೇಳಿದರು ನೋಡಿದ ಅವ್ನು ಎಷ್ಟೆಲ್ಲ ಕೊಟ್ಟ ಎಷ್ಟು ನೋಡಿ ತುಂಬ ಚೆನ್ನಾಗಿತ್ತು ಎಷ್ಟು ಅಂದರೆ ಪ್ರಪಂಚದಲ್ಲಿ ಏನೇನು ವಸ್ತುಗಳಿದೆ ಎಲ್ಲ ನೀನು ಕೊಡ್ತೀನಿ ಮಕ್ಕಳು ಮರಿ ಹೆಂಡತಿ ಏನು ಬೇಕಾದರೂ ಕೊಡ್ತೀನಿ ಇದಾದಮೇಲೆ ನಿಮಗೆ ಕುದುರೆ ಆನೆ ರಥ ಆಮೇಲೆ ಐಶ್ವರ್ಯ ಆಮೇಲೆ ದೀರ್ಘ ಆಯುಷ್ಣು
ಆಮೇಲೆ ಅಕ್ಷರ ಶ್ರೀಗಳನ್ನು ಸೇವೆ ಮಾಡೋಕ್ಕೆ ಅಥವಾ ನಿಮ್ಮ ಎಂಟರ್ಟೈನ್ಮೆಂಟ್ಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು ಆರ್ಕೆಸ್ಟ್ರಾ ಎಲ್ಲ ಯಾರಿಗೆ ಎಲ್ಲ ಕೊಡ್ತೀನಿ. ಇದ್ರ ಮೇಲೆ ನೀವು ಎಷ್ಟು ವರ್ಷ ನೀನು ಜೀವಂತವಾಗಿರಬೇಕೋ ಅಷ್ಟು ವರ್ಷ ಕೊಡ್ತೀನಿ. ಅದಕ್ಕೆ ಹೇಳ್ತಾನೆ, ಎಲ್ಲ ನೀವೇನು ಕೊಟ್ಟರು ಅದರ ಫಲ ಏನು ಅಂದರೆ ನಮ್ಮ ಜೀವನ ಶಕ್ತಿ ಕುಂದುತ್ತೆ ಅಂತ ಹೇಳ್ತು. ಏನಿಲ್ಲ, ಇದೆಲ್ಲ ತತ್ಕಾಲ. ಮನುಷ್ಯನ ಜೀವನದ ಪರಾಕಾಷ್ಟ ಪರಮ ಸ್ಥಿತಿ ನನ್ನ ಹತ್ರ ಏನೇನಿದೆ, ಎಷ್ಟು ಆಸ್ತಿ ಇದೆ, ಎಷ್ಟು ಜಮೀನಿದೆ, ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ, ಅದರಲ್ಲಿ ಇಂಪ್ರೂವ್ ಆಗುತ್ತ. ಜೀವನದಲ್ಲಿ ನಾನು ಅನುಭವಿಸಿ ಏನು ಪರಿವರ್ತನೆ ನನ್ನ ಜೀವನದ ಸಂಪೂರ್ಣ ಏನು ಆಗಿದ್ದೀನಿ ಅದರ ಮೇಲೆ ಇಂಪ್ರೂವ್ ಆಗುತ್ತೆ. ಮತ್ತು ಇದನ್ನೇ ಪ್ರೇಯ ಪ್ರೇಯ, ನನ್ನಲ್ಲಿ ಏನೇನಿದೆ ಅದೆಲ್ಲ ಪ್ರಿಯವಾದ ವಸ್ತು, ಜೀವನವನ್ನು ಸ್ವಲ್ಪ ಸುಗಮವಾಗಿ ಮಾಡೋಕ್ಕಷ್ಟೇ, ಅದ್ರ ಮೇಲೆ ಏನೂ ಇಲ್ಲ. ಅದರಲ್ಲಿ ಇದು ನಿಜವಾದ ನನ್ನ ಸ್ವರೂಪ ತಿಳ್ಕೊಳ್ಳೋದು, ಆತ್ಮದ ಬಗ್ಗೆ ತಿಳ್ಕೊಳ್ಳೋದು, ನಾನು ಏನು ಅಂತ ಗೊತ್ತಾಗುತ್ತೆ. ಇದೇ ಕಡೆಯ ನನಗೆ ಬೇಕಾಗಿದ್ದು ಬೇರೆ ಏನು ಬೇಡ. ಇವನು ಯಮಧರ್ಮನ ಹೇಳ್ತಾನೆ, ಅದೆಲ್ಲ ಗೊತ್ತಿರ್ತೀನಿ ನೀವು ಕೇಳಬೇಕು. ಏನು ಮಾಡಿದೆ ನನಗೆ 8 ವರ್ಷ ಇದೆ, 10,000 ವರ್ಷ ಇರಬೇಕು ಆಸೆ. ಆಮೇಲೆ 10,000 ವರ್ಷ ಇರ್ತೀನಿ. 10,000 ವರ್ಷ ಆದ ತಕ್ಷಣ ನೆಕ್ಸ್ಟ್ ಕ್ಷಣ ಯಮಧರ್ಮ ಭಾಗದಲ್ಲಿ ಕೂತಿದ್ದಾನೆ. ಏನು ಮಾಡ್ತೀನಿ ವೈರಾಗ್ಯ ಮತ್ತು ಮೋಕ್ಷತ್ವ, ಮೋಕ್ಷ ಇಚ್ಛಾ ಇದೆ. ಇವುಗಳೇ ಬಹಳ ಮುಖ್ಯ, ವೈರಾಗ್ಯ ಮೋಕ್ಷತ್ವ. ಬಾಕಿದೆಲ್ಲ ಸಪೋರ್ಟಿಂಗ್ ಅಂತೆ, ಡಿಸ್ಕ್ರಿಮಿನೇಷನ್ನು, ನಿಮ್ಮ ಡಿಸಿಪ್ಲಿನ್ ಫಾಲೋ ಮಾಡೋದು, ರೂಲ್ಸ್ ರೆಗ್ಯುಲೇಷನ್ಸು, ನಿಯಮಗಳು, ಯಾವ ಇದೆಲ್ಲ ಬರೀ ಸಪೋರ್ಟಿಂಗ್. ನಿಜವಾದ ಬೇಕಾಗಿದ್ದು ಬದುಕಿದೆ ಪಾಠ. ಇದರಿಂದ ನಚಿಕೆತ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಹಳೆಯದಾಗಿ ನಿತ್ಯವಾಗಿ ಹೇಳ್ತಾನೆ. ನಿಶ್ಚಯವಾಗಿ ನನಗೆ ಬೇಕಾಗಿದ್ದಂತೆ ಆತ್ಮಜ್ಞಾನ, ಆತ್ಮ ಇದು ಬಿಟ್ಟರೆ ಬೇರೆ ಏನು ಬೇಕಾಗಿಲ್ಲ. ಯಾಕೆಂದರೆ ಈ ಆತ್ಮಜ್ಞಾನದ ಬಗ್ಗೆ ದೊಡ್ಡ ದೊಡ್ಡ ದಾರ್ಶನಿಕರು, ಆಚಾರ್ಯರು 12 ದೊಡ್ಡ ದರ್ಶನದಲ್ಲಿ ಆಚಾರ್ಯರೆಲ್ಲ 6 ನಾಸ್ತಿಕ, 6 ಆಸ್ತಿಕ ಇವರೆಲ್ಲ ಬೋಧನೆ ಮಾಡಿದ್ರು. ಆತ್ಮ ಒಂದಿದೆ, ಅದರ ಬಗ್ಗೆ ನಾನಾದಿಂದಲ್ಲಿ ಅವರೆಲ್ಲ ಅದರ ಮಧುವನ್ನು ಸ್ಥಾಪನೆ ಮಾಡಿದ್ದಾರೆ. ನನಗೆ ಅದನ್ನು ತಿಳ್ಕೋಬೇಕು, ಇದು ಬಹಳ ಮುಖ್ಯವಾದ ಅಂಶ. ಅದಾದಮೇಲೆ ಉತ್ತಮದ ಅಭಿಪ್ರಾಯ ಶುರು ಮಾಡ್ತದೆ. ಅನ್ಯ ಧರ್ಮ ಪುಣ್ಯ ಧರ್ಮ ಯಾವುದು ಜೀವನ ಗುಡ್ಡ ನೀವೇ ಕಾರ್ಯ ಕಾರಣ ಯಾವುದು ಪಾಸ್ಟ್ ಅಂಡ್ ಫ್ಯೂಚರ್ ಇದರ ಆಚೆ ಇದೆಯೋ ನಡೆದ ಬಹಳ ಸುಂದರವಾದ ಶ್ಲೋಕ. ಅನ್ಯ ಧರ್ಮ ಧರ್ಮ ಯಾವುದು ಭೂತ ಭವಿಷ್ಯ ಅದರ ಬಗ್ಗೆ ಏನು ಗೊತ್ತಿಲ್ಲೋ ಇದು ಅವ್ಯಕ್ತಾನಿ ಭೂತಾನಿ ಅವ್ಯಕ್ತಾನಿ ಅವ್ಯಕ್ತಾನಿ ಭೂತಾನಿ ವ್ಯಕ್ತಮ ಜ್ಞಾನಿ ಕಡೆಗೆ ಅವ್ಯಕ್ತವಾಗುತ್ತೆ. ಇದೇ ಕಡೆಯ ತಿಳ್ಕೋಬೇಕಾದ ಶುರು ಮಾಡಿ ಸುಮಾರು 100 ಶ್ಲೋಕದಲ್ಲಿ ಸೂಕ್ಷ್ಮ ಈಗ ಇದನ್ನು ಕಟೋಪರಿಸಿದರೆ ಏನು ಪಾಠ ಕಲಿಯಲಿ ಅದನ್ನು ಪಾಠದಲ್ಲಿ ತಿಳಿಸ್ಕೊಡ್ತೀನಿ. ಕ್ವಶನ್ ಏನು ಕೇಳಕ್ಕೆ ನಿಮಗೆ ಪರವಾಗಿಲ್ಲ, ಇದ್ರ ಬಗ್ಗೆ ಕೇಳಿಕೊಟ್ಟು ಇನ್ನೂ ಹೆಚ್ಚು ಕಟೋಪರಿಸಿದ ಓದಬೇಕು. ಮೊದಲನೆಯದು ಸಾವು ಒಂದು ಜೀವನದ ಅಂತ್ಯವಲ್ಲ, ಜೀವನ ಮುಗಿದೋಯ್ತು ಅಂತಲ್ಲ. ಈ ಸಾವು ನಿಲ್ಲ ಮರಣ ಇದೇ ಜೀವನದ ಒಂದು ದೊಡ್ಡ ಪಾಠ ಕಲಿಸುತ್ತೆ. ಸಾವಿನ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತ ಇಷ್ಟಪಟ್ಟರೆ ನೀವು ನಿಮ್ಮ ಜೀವನದ ಜಾಗೃತ ಅವಸ್ಥ ಮತ್ತು ಸ್ವಪ್ನಾವಸ್ಥ ಇದೆರಡನ್ನು ಸ್ವಲ್ಪ ಕಂಪೇರ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಿ. ಮೊದಲನೇ ಹಂತ, ಸಾವಿನಗಿಂತ ಒಂದು ಯಾವುದೋ ದೊಡ್ಡ ನೆಲೆ ಇದೆ, ಉತ್ಕೃಷ್ಟನೆಲೆ. ಉತ್ಕೃಷ್ಟನೆಲೆ ಏನೋ ಒಂದಿದೆ ಕಣೆ ಅಯ್ಯಪ್ಪ, ಅದನ್ನೇ ಎಷ್ಟು ರಿಯಾಲಿಟಿ ಪರಮ ಸತ್ಯ ಸತ್ಯಸ ಸತ್ಯ ಅಂತ ಹೇಳಿದೆ. ಇದು ಸಾವಿನ ಆಚೆ ಒಂದು ವಿವೇಚನೆಯ ಇದು ಅದು ಎಲ್ರಿಗೂ ತಿಳ್ಕೋಬೇಕಾಗಿದ್ದು. ಯಾರು ಸಾಯ್ತಾರೋ ಅಗತ್ಯ ಜನ್ಮ ಯಾರು ಸಾಯ್ತಾರೋ ಅವ್ರನ್ನ ಕಂಡು ಜಾತಸ್ಯ ಹಿಡಿದ್ರು ಮತ್ತು ಜನ್ಮ ಮುಖಸ್ಥ ಅಷ್ಟೇ ಜ್ಞಾನ ಸಾಕಿನೂ ತಿಳ್ಕೊತಾರೋ ಅವರು 80 ಎಷ್ಟ ಪುಣ್ಯ ಮಾಡಿದ್ರು ಏನೇ ಮಾಡಿದ್ರು ಇಲ್ಲ ಪುಣ್ಯ ಭಾಗದಲ್ಲಿ ಏನಾದ್ರು ಜನ್ಮ ತಗೊಂಡು ಪಾಪ ಮಾಡಿದ್ರೆ ಪಾಪ ತಗೊಂಡು ಜನ್ಮ ತಗೊಳ್ತಾರೆ. ಇದೇ ಪುಣ್ಯ
ಸಾವಿಗೆ ಯಾರು ಹೆದರ್ಕೋಬೇಕಾಗಿಲ್ಲ. ಯಾವ ರೀತಿ ನಚಿಕೆ ತನ ಸಾವಿಗೆ ಹೆದರು ಹೋಗಲು ಎವಲಾಗುತ್ತೆಂದ್ರೆ ಹೊರಟುಬಿಟ್ಟ. ಈ ರೀತಿ ಒಂದು ನಮ್ಮ ನೆಲೆ, ನಮ್ಮ ಮನೋಭಾವನೆ, ಮನೋ ದೃಢತೆ ಬೆಳೆಸ್ಕೋಬೇಕು ನಮ್ಮ ಜೀವನದಲ್ಲಿ. ಸಾವಿಗೆ ಹೆದರಿ ಏನು ಸಿಗೋದಿಲ್ಲ, ಏನು ಸಿಗೋದಿಲ್ಲ. ಅದರಿಂದ ಇದರಲ್ಲಿ ಭಯ ಇರ್ಬಾರ್ದು. ಸ್ವಲ್ಪ ಇದನ್ನ ಪರೀಕ್ಷೆ ಮಾಡಿ ತಿಳ್ಕೋಬೇಕು. ಇದನ್ನೇನು ವಿಜ್ಞಾನ ವಿಚಾರ, ನಮ್ಮ ನೆಲೆಯನ್ನು ಸ್ವಲ್ಪ ಪರೀಕ್ಷೆ ಮಾಡೋದು ತೆಗೆದುಕೊಂಡ್ರೆ ಇಟ್ ಈಸ್ ಆರ್ಟ್ ಆಫ್ ಲಿವಿಂಗ್. ನಮ್ಮ ಜೀವನ ನಮಗೇನು ಅನುಭವಿಸ್ತೀವಿ ಅದರ ಫಲ ಏನು, ಅದರ ಬಗ್ಗೆ ವಿವೇಕ ವಿಚಾರ ಮಾಡೋದು ನಿಜವಾದ ಆರ್ಟ್ ಆಫ್ ಲಿವಿಂಗ್. ಇದನ್ನು ಪ್ರಯತ್ನ ಪಟ್ಟಿದ್ರೆ ನಮಗೆ ಆ ಪರಮ ಪರಾಕಾಷ್ಠ ನೆಲೆ ಏನ ಪರಮ ಸತ್ಯ ಅನ್ನೋದಕ್ಕೆ ತಲುಪಬಹುದು. ಇದು ಬಹಳ ಮುಖ್ಯವಾದ ಅಂಶ ವೈರಾಗ್ಯ. ಯಾರಿಗೆ ಪ್ರಪಂಚದಲ್ಲಿ ಅತ್ಯಂತ ಆತ್ಯಂತಿಕ ಸುಖ ಬೇಕು ಅಂತಾರೋ ಅವರೆಲ್ಲ ಏ ಲೋಕದಲ್ಲಿ ಬರಲಿ ಪ್ರಾಸ್ಪೆಕ್ಟ್ ಏನು ಕೊಡುತ್ತೋ ಏನೇ ಸುಖ ನೀವು ಕೊಡುತ್ತೋ ಅದನ್ನು ಬಿಡಕ್ಕೆ ರೆಡಿಯಾಗಿರಬೇಕು. ಯಾವ್ಯಾವ ರೆನೌನ್ಸಿಯೇಷನ್ ವೈರಾಗ್ಯ ಇರಬೇಕು. ವೈರಾಗ್ಯ ಇದ್ದರೆ ಅವರಿಗೆ ಸಾಧ್ಯ. ಇದರಿಂದ ಯಾರು ಇದನ್ನು ಕೂಡ ಕ್ರಿಯೇಟ್ ಅವರಿಗೆ ಅದು ಸಾಧ್ಯ ಇಲ್ಲ. ಇದು ಬೇಕೋ ಅದು ಬೇಕು, ಯಾವ್ದು ಬೇಕೋ ಬೇಕು, ಇಲ್ಲಿ ಇರೋ ಸುಖಗಳು ಬೇಕೋ ಅದು ನನ್ನೇ ಪರ್ಮನೆಂಟ್ ಲೈಫ್ ಅದು ಬೇಕು. ಆತ್ಯಂತಿಕ ಸುಖ ಅದು ಆಗೋದಿಲ್ಲ. ಮೃತ್ಯುವನ್ನೇ ಕೇಳೋರು ಏನು ಇದ್ರ ಬಗ್ಗೆ, ಇದೇ ರಮಣ ಮಹರ್ಷಿಗಳ ದೇಶ. ಯಾವ ದೇವತೆಗಳಿಗೂ ಹೋಗಲಿಲ್ಲ, ಅವರು ಯಾವ ಸಾಧನೆ ಮಾಡಲಿಲ್ಲ, ನೇರವಾಗಿ ಅವರ ಮೃತ್ಯುವನ್ನೇ ಪ್ರಶ್ನೆ ಮಾಡಿದ್ರು. ಇದು ಮನುಷ್ಯನಲ್ಲಿ ಇರುವಂಥವ್ರು ಮೂಢವಾದ ರಹಸ್ಯವಾದ ಒಂದು ಶಕ್ತಿ ಇದೇ ಪ್ರಯ. ಇದರಿಂದ ನೀವು ತಿಳ್ಕೋಬೇಕು ಅಂದರೆ ಇದಕ್ಕೆ ಮೊದಲು ಸ್ವಲ್ಪ ಜೀವನ ಅಂದರೆ ಏನು ತಿಳ್ಕೋಬೇಕು. ಅದೇ ತಿಳ್ಕೊಂಡಿಲ್ಲ ಎಲ್ರಿಗೂ ಆಸೆ ಸತ್ತದೇ ಏನಾಗ್ತದೆ. ನಿಮ್ಮ ಜೀವನ ಅರ್ಥ ಮಾಡ್ಕೊಳ್ತೀನಿಯಾ, ಯಾಕೆ ಇಷ್ಟು ಕಷ್ಟಪಟ್ಟೆ, ಏನೇನು ಮಾಡ್ತೀಯಾ, ಏನೇನು ಸಿಗ್ತೀಯಾ, ನಿಮಗೆ ಬೇಕಾದಲ್ಲಿ ಸಿಗ್ತಾನೆಯಾ, ನಿಮಗೆ ಶಾಂತಿ ಸಿಕ್ಕಿದ್ದೇನೆಯಾ, ಸಮಾಧಾನ ಸಿಕ್ಕಿದ್ದೇನೆಯಾ, ತೃಪ್ತಿ ಸಿಕ್ಕಿದ್ದೇನೆಯಾ, ಅದು ಏನು ಜೀವನದ ಬಗ್ಗೆ ಗೊತ್ತಿಲ್ಲ. ಎಲ್ರಿಗೂ ಆಸೆ ಬುಕ್ ಡೆತ್ ಬಿಯಾಂಡ್ ಲೈಫ್ ಬಿಯಾಂಡ್ ಡೆತ್ ಎಲ್ಲರೂ ಕೊಂಡ್ಕೊಳ್ಬೇಕು. ಓದಿದ್ದೇ ಓದಿದ್ದು ಏನೋ ಎಲ್ಲ ಹೋಗಿದ್ದೀನಿ ಕುದಿಯಲ್ಲಿ ನಾಟಲಿಲ್ಲ. ಈ ಆತ್ಮದ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇದ್ದರೆ ಸುಮ್ಮನೆ ಪಂಡಿತರು ಕೇಳಿದರೆ ಏನು ಪ್ರಯೋಜನ. ನಿಜವಾಗಿ ತಿಳ್ಕೋಬೇಕು ಅಂತಿದ್ರೆ ಯಾರು ಅನನ್ಯ ಪೌಂಡ ಗತಿರತ್ತ ನಾಸ್ತಿ, ಯಾರು ಆತ್ಮ ಜೊತೆಗೆ ಒಂದಾಗಿದ್ದಾರೋ, ಯಾರಿಗೆ ಆತ್ಮ ಸಾಕ್ಷಾತ್ಕಾರ ಅನುಭವ ಸಾಕ್ಷಾರ ಅದಿದೆಯೋ ಅವರಿಂದ ಕಲ್ತಬೇಕು. ಅವರು ಸಿಗದ್ರೆ ಅವರ ಜೀವನ ಅವರ ಉಪದೇಶ ಅದರಿಂದ ಕಲ್ತಿರೋದಕ್ಕೆ ಪ್ರಯತ್ನ ಪಡಬೇಕು. ಇವತ್ತು ಸ್ವಪ್ರಯತ್ನದಿಂದ ಎಲ್ಲ ಆಗುತ್ತೆ ಸಾಧ್ಯವೇ ಇಲ್ಲ. ಇದು ಬಹಳ ಮುಖ್ಯವಾದ ಆಧ್ಯಾತ್ಮಿಕ ಜೀವನದಲ್ಲಿ. ಇದನ್ನು ಇದೇ ಉಪನಿಷತ್ ಕಠೋಪನಿಷತ್ ಉಪನಿಷತ್ತಿನ ಪರಿಚಯ ಕಠೋಪನಿಷತ್ತಿನ ಮೂಲಕ ಸಂಕ್ಷೇಪವಾಗಿ ಸಾರವಾಗಿ ಇರುವ ಟೈಮಲ್ಲಿ ನಾವು ಅಭ್ಯಾಸ ಮಾಡಿ ಮತ್ತು ಇದು ಮುಂದೆ ತಿಳ್ಕೋಬೇಕು ಆಸೆ ಇದ್ದರೂ ಸ್ವಲ್ಪ ಸೀರಿಯಸ್ ಆಗಿ ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೈನಿಕ ದೃಢದಲ್ಲಿ ಅಂತ ಮೇಲೆ ಬರಬೇಕು ಅಂದರೆ ಆಗಲೇ ಕೂತೇ ಸಾಧ್ಯ ಹೊರತು ಯಾವ ಕುಂಕುಮ ಯಾವ ಮಂತ್ರ ಯಾವ ವಿಭೂತಿ ಯಾವ ಉಪದೇಶದಿಂದ ಸಾಧ್ಯವಿಲ್ಲ. ಓಂ ಶಾಂತಿ.